ಚಂದ್ರಪ್ಪ ನಾನು ಬರ್ತೀನಿ. ನಮಸ್ಕಾರ ಡಾಕ್ಟರ್. ರೆಸ್ಟು ರೆಸ್ಟು ರೆಸ್ಟು, ಇನ್ಮೇಲೆ ನನಗೆ ಪೂರ್ಣ ರೆಸ್ಟು ಅಂತ ಕಾಣುತ್ತೆ ವಿಜಯ. ವಿಜಯ, ಇದನ್ನು ತಗೊಂಡೋಗಿ ನಿನ್ನ ಗಂಡನಿಗೆ ಕೊಡಮ್ಮ. ಏನಪ್ಪ? ನಿನ್ನ ಗಂಡನಿಗೆ ಕೊಡಮ್ಮ, ಅದೇನು ಅಂತ ಅವನೇ ಹೇಳ್ತಾನೆ. ನಿನ್ ದುಡುಕಿ ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇದರಿಂದ ಅಪ್ಪನ್ಗೆ ಎಷ್ಟು ಸೀರಿಯಸ್ ಆಯ್ತು ನೋಡಿದ್ಯಾ? ನಿನ್ ಮನಸ್ಸಿನಲ್ಲಿರೋದನ್ನ ನಿನ್ ಪ್ರೀತಿ ಅಕ್ಕನ ಹತ್ರ ತಿಳಿಸ್ಬೋದಾಗಿತ್ತಲ್ಲ. ಈಗ್ಲೂ ಏನ್ ಕಾರ್ಯ ಮಿಂಚೋಗ್ಲಿಲ್ಲ. ನಿನ್ ಮನಸ್ಸಿನಲ್ಲಿರೋದನ್ನ ನಿನ್ನ ಅಕ್ಕನ ಹತ್ರ ತಿಳಿಸು. ಅವಳು ಖಂಡಿತ ನಡೆಸ್ಕೊಡ್ತಾಳೆ. ಹೋಗು ಪಾರ್ವತಿ, ಹೋಗು. ಹೌದು ಹೌದು, ನಾನು ಅವಸರ ಪಟ್ಟು ದುಡುಕ್ಬಿಟ್ಟೆ ಅಕ್ಕ. ಬಿಜು, ಮಾವನವ್ರ ದುಡುಕಿ ಬಿಲ್ಲನ್ನ ನನ್ನ ಹೆಸರು ಬರೆದಿದ್ದಾರೆ. ಆದ್ರೆ ಈಗಿನ ಸಮಯದಲ್ಲಿ ಇದು ಮಾಡಿರೋ ಚೆನ್ನಾಗಿಲ್ಲ ಅಂತ ಕಾಣಿಸ್ತದೆ. ಸ್ವಲ್ಪ ದಿನ ತಡೆ, ಮತ್ತೆ ಅವ್ರ ತಲೆಗೆ ಯೋಚನೆ ಹಚ್ಚಬೇಡ. ಅವರಿಗೆ ಡಾಕ್ಟರ್ ಪೂರ್ತ ರೆಸ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಹೌದೌದು, ಕರೆಕ್ಟ್. ಈಗ ಅವ್ರಿಗೆ ಬಹಳ ರೆಸ್ಟ್ ಬೇಕಾಗಿದೆ. ಆದ್ರೆ ಇಲ್ಲಲ್ಲ, ನಮ್ಗೆ ಎಷ್ಟೆಷ್ಟು ಕರ್ಕೊಂಡು ಹೋಗೋಣ. ಅವ್ರ ಆರೋಗ್ಯನೂ ಸುಧಾರಿಸ್ಲಿ. ಸಮಯ ನೋಡಿಕೊಂಡು ನಾನೇ ಅವ್ರ ಮನಸ್ಸು ಬದಲಾಯಿಸಿದೆ. ಕರೆಕ್ಟ್, ನಾನು ಬಾರಿಗೂ ರೆಡಿ ಆಗು ಅಂತ ಹೇಳ್ತೀನಿ. ಸಿಜಿ, ಅವಳು ಬರೋದ್ಬೇಡ, ಅವಳು ಇಲ್ಲೇ ಇರು. ಯಾಕೆಂದ್ರೆ ನಾವು ಎಸ್ಟೇಟ್ನಲ್ಲಿ ಮಾವನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕಾದ್ರೆ ಎದುರಿನಲ್ಲಿ ಅವಳು ಇರೋದು ಬೇಡ. ನಾವಿಬ್ರಿ ಮಾವನವ್ರನ್ನ ಎಸ್ಟೇಟ್ ಕರ್ಕೊಂಡು ಹೋಗೋಣ. ಹಾಗಂತಿಲ್ಲ. ಯಾಕೆ ಯೋಚನೆ ಮಾಡ್ತಿದ್ಯಾ? ಸರಿ ಸರಿ. ಅದನ್ನೆಲ್ಲ ಒಂದು ಯೋಚನೆ ಮಾಡಿಬಿಡಿ ಅಪ್ಪಾಜಿ, ಸುಖವಾಗಿ ನಿದ್ರೆ ಮಾಡಿ. ಹೌದು, ನಮ್ಮ ಮನೆಯಲ್ಲಿ ನಿದ್ದೆ ಮಾಡ್ತೀನಿ. ಹೇಳಿ ಅಪ್ಪಾಜಿ, ಮುಖ ತೊಳ್ಕೊಂಡು ಔಷಧಿ ತಗೊಳ್ಳಿರಂತೆ ಅಪ್ಪಾಜಿ. ಅಪ್ಪಾಜಿ, 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 ಏನಂದ್ರೆ ಏನಂದ್ರೆ ಏನ್ ನೋಡಿ ಅಪ್ಪಾಜಿ, ಯಾಕೆ ಮಾತಾಡ್ತಾ ಇಲ್ಲ? ಏನಾಗಿದೆ ನೋಡಿ. ಏನಾಯ್ತಂದ್ರೆ ಅಪ್ಪಾಜಿ, ಬಾಬಯ್ಯ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೊರಟೋಗ್ಬಿಟ್ರ ಬಾಬಯ್ಯ. ಉದ್ದಣ್ಣವ್ರೆ, ಅವ್ರ ಕಾಯಿಲೆನೆ ಅಂತದ್ದು ಯಾವ ಬೆಳಗ್ಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆಗಿದ್ದ ಆಗೋಯ್ತು, ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ ಮುದ್ದಣ್ಣವ್ರೆ. ಕಾಲನಿ ಕರುಣೆ ಇಲ್ಲ, ಸಾವು ಯಾರಿಗೆ ಹೇಗ್ ಬರುತ್ತೋ ಹೇಳೋಕಾಗಲ್ಲ. ಸಮಾಧಾನ ತಗೋಬೇಕು. ಅವರಿಷ್ಟು ಬೇಗ ಸಾಯ್ತಾರೆ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ರಾತ್ರಿ ಮಲಗುವವರೆಗೂ ಚೆನ್ನಾಗಿ ಮಾತಾಡ್ತಾನೆ ಇದ್ರಮ್ಮ. ಬೆಳಿಗ್ಗೆ ಎದ್ದು ನೋಡಿದ್ರೆ ಕಳ್ಳಬೇಡಿ, ಸತ್ತವರು ಪುನಃ ಬರೋದಿಲ್ಲ. ಅವ್ರ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇದೆ. ಏನಮ್ಮ, ತಂದೆಯವರ ಆತ್ಮಕ್ಕೆ ತೃಪ್ತಿ ಆಗೋ ಹಾಗೆ ಅವ್ರ ಸಿದ್ಧಿಗೆಲ್ಲ ಸಿದ್ಧ ಮಾಡಿಸಿದ್ದೀನಿ. ಮೇಲ್ಕೋಟೆ ಪಂಚೆಗೆ ಹೇಳಿದ್ದೆ, ಗುಮಾಸ ತಂದ್ಕೊಟ್ನೇನಮ್ಮ. ತಂದ್ಕೊಟ್ಟ ಪಾರ್ವತಿ, ತಗೊಂಡ್ ಬಮ್ಮ. ಧರ್ಮರಾಯ ಅಂತ ಧಣಿಗಳು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರಲ್ಲಪ್ಪ. ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಲಿಲ್ಲ ಸರ್, ಇವ್ರು ಕಳ್ಸ್ಕೊಟ್ರು. ಆಸ್ತಿ ಮೇಲೆ ಯಾರಿಗ ಆಸೆ ಇರಲ್ಲ ಸರ್, ಅಳಿಯ ಆಗ್ಲಿ ಮಗಳಾಗ್ಲಿ.
ಅಳಿಯಾ ಮಗಳು ಇಬ್ರು ಸೇರಿ ತಂಗಿಗೆ ಮೋಸ ಮಾಡಿ ಬಿಲ್ ತಮ್ಮ ಹೆಸರಿಗೆ ಬರೆಸ್ಕೊಂಡು ಇಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ದಣಿಗಳನ್ನು ಎಸ್ಟೇಟ್ ಕರ್ಕೊಂಡು ಹೋಗಿ ಕೊಲೆ ಮಾಡಿ ಆ ಅಟ್ಯಾಕ್ ಅಂತ ಹೆಸರಿಟ್ಟಿದ್ದಾರೆ ಸರ್. ಹೌದು ಸರ್. ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕಮ್ಮ. ನಾವು ಹೀಗೆ ಕಣ್ಣೀರು ಹಾಕೊಂಡು ಕೂತ್ಕೊಂಡ್ರೆ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲಪ್ಪ. ಯಾಕೆ ಶಾಂತಿ ಸಿಗುತ್ತೆ? ಎಲ್ರು ಸಾಯೋ ಹಾಗೆ ಅಪ್ಪ ಸಾಯಲಿಲ್ವಲ್ಲ. ಅವ್ರ ಕಾಯಿಲೆನೆ ಅಂತದಮ್ಮ. 10 ಜನರಿಗೆ ಗೊತ್ತಾಗದೆ ಸದ್ದು ಮಾಡದೆ ತಗೊಂಡು ಹೋಗ್ಬಿಡ್ತು. ನಾವು ಕಣ್ಣೀರು ಹಾಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ನೋಡು? ಹೊರಗಡೆ ಯಾರ್ಯಾರೋ ಬಂದಿದ್ದಾರೆ. ಬಾರು, ಸ್ವಲ್ಪ ಸಮಾಧಾನ ತಗೋ. ಬಾರು, ಸಮಾಧಾನ ತಗೋ. ಹೇಗ್ ಸಮಾಧಾನ ತಗೊಳ್ಳೋದು? ಅಪ್ಪನ್ನ ಸಾಧ್ಯವಿಲ್ಲಕ್ಕ, ನನ್ ಮನ್ಸಿ ಸಮಾಧಾನ ತಗೊಳ್ಳೋದು ಸಾಧ್ಯವಿಲ್ಲ. ಅದು ನಿನ್ನಿಂದ ಸಾಧ್ಯ, ನಿನ್ ಕಲ್ ಮನಸ್ಸಿಂದ ಸಾಧ್ಯ. ಅಪ್ಪ ಇಲ್ಲಿ ತಿರುಗಿ ಬಂದಿದ್ಯಾ? ಅಂದ್ರೆ ಬಾಕಿ ಬಾ ವಿಷಯ ಗೊತ್ತಾಗುತ್ತೆ ಅಂತ ಹೇಳಲ್ಲ, ಹೇಳಿ ಮತ್ತೆ. ಅದ ಆ ವಿಷಯ ತಾನಾಗಿ ಗೊತ್ತಾಗುತ್ತೆ. ನೋಡು, ನೀನ್ ಅಲ್ಲೇ ಇರು, ನಾನು ಬಾಲವರೆಗೂ ಬರ್ಕೊಡ್ತು, ಗೊತ್ತಾಯ್ತಾ? ಹಲೋ ಡಾರ್ಲಿ. ಹಲೋ. ಕರೆಕ್ಟ್ ಟೈಮ್ ಬಂದ್ಬಿಟ್ಟಿದ್ದೀರಲ್ಲ. ಹೌದು, ಇಲ್ಲಿ ಎಲ್ಲ ನಿನ್ಗೋಸ್ಕರ ತಂದಿದ್ದೀನಿ. ಇದೆಲ್ಲ ಏನು? ಪ್ರೆಸೆಂಟೇಶನ್. ಇದೆಲ್ಲ ನನ್ ತುಂಬಾ ಇಷ್ಟ ಅಂತ ನಿನ್ ಹೇಗ್ ಗೊತ್ತಾಯ್ತು ಡಾರ್ಲಿ? ಹೌ ಸ್ವೀಟ್ ಯು ಆರ್. ಇಲ್ಲಿ ಕಂಡ್ರೆ ನನ್ ತುಂಬಾ ಲವ್. ನನಗೂ ಅಷ್ಟೇ, ನಿಮ್ಮನ್ ಕಂಡ್ರೆ ತುಂಬಾ ಲವ್. ಅದರಲ್ಲಿ ನನ್ ಮ್ಯಾರೇಜ್ ಯಾವಾಗ ಇಟ್ಕೊಳ್ಳೋಣ? ಮ್ಯಾರೇಜು? ಮ್ಯಾರೇಜ್ ಬೇಡ ಲಿಲ್ಲಿ, ಫ್ರೀ ಆಗಿರೋದಕ್ಕೆ ಆಗೋದಿಲ್ಲ. ಈಗ ಫ್ರೀ ಆಗಿದ್ ಬರೋಣ, ಇದೇ ಚೆನ್ನಾಗಿರುತ್ತೆ. ಅಯ್ಯೋ, ಮುಂದೆ ಬರ್ತಾ ಇದ್ದೀನಲ್ಲ. ಹೌದು, ಇವನ್ಯಾಕೆ ಇಲ್ಲಿಗೆ ಬಂದ? ನಮ್ಮ ನೋಡ್ಬಿಟ್ರೆ ಅವನ ಆಫೀಸ್ ಅಲ್ಲೆಲ್ಲ ಗುಣಪಿಸಿ ಬಿಡ್ತಾನೆ. ನಾನು ಹೋಗಿ ಏನ್ ವಿಷಯ ಅಂತ ತಿಳ್ಕೊಂಡ್ ಬರ್ತೀನಿ. ಹಲೋ ಗುಂಡಣ್ಣ. ಹೌ ಮೈ ಡಾರ್ಲಿಂಗ್, ಹೌ ಮೈ ಸ್ವೀಟ್, ಹೌ ಮೈ ಏಂಜಲ್, ಹೌ ಮೈ ಡಿಯರ್. ಯು 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 ನಿಧಾನ. ಯು ಡಾರ್ಲಿಂಗ್, ನಾ ಅಪಾಯಿಂಟ್ಮೆಂಟ್, ನಾ ಇಂಟರ್ವ್ಯೂ. ಇಲ್ಲಿ ಅವರೆಲ್ಲ ಮೋಸಗಾರರು. ನಾನು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ, ಇದೆಲ್ಲ ನಿನಗೋಸ್ಕರ ತಂದಿದ್ದೇನೆ. ಇಲ್ಲಿ ಒಂದು ಹೆಣ್ಣು ಆಫೀಸ್ ನಲ್ಲಿ ಕೆಲಸ ಮಾಡ್ತಾಳೆ ಅಂದ್ರೆ ನಿಮ್ ಇಷ್ಟ ಬಂದು ಹಾಕೊಂಡಿರ್ಬೇಕೇನು? ಅವ್ರಿಗೂ ಮಾನ ಮರ್ಯಾದೆ ಅನ್ನೋದು ಮುಖ್ಯ. ನಿಮ್ಮ ಅಕ್ಕ ತಂಗಿನ ಯಾರಾದ್ರೂ ಹೀಗ್ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಕೆಡಾರ್ ಸಮಯ, ಮರ್ಯಾದೆ ಹೋಗ್ತೀರಾ? ಇಲ್ಲ ಅಜ್ಜಪ್ಪ, ಅಜ್ಜಪ್ಪ ಅವರೆಲ್ಲ ಜಗಳ ಮಾಡ್ಕೊಂಡ್ರಂದ್ರೆ ಯಾಕ್ರೆ? ಎಲ್ಲವೂ ನನ್ನ ಲವ್. ನನ್ ಮಾಡ್ಲಿ ಲವ್? ಹಂಗಂದ್ರೆ ಏನ್ರಿ? ಲವ್ ಅಂದ್ರೆ ಗೊತ್ತಿಲ್ವಾ? ಲವ್ ಅಂದ್ರೆ ಪ್ರೀತಿ ಅಂತ. ಹೇಗ್ರಿ ಮಾಡೋದ? ಓ ಮೈ ಗಾಡ್. ನೋಡು, ಈಗ ನನಗೆ ಟೈಮ್ ಇಲ್ಲ, ನೆಕ್ಸ್ಟ್ ಸಂಡೇ ಬಾ, ಹೇಳ್ಕೊಡ್ತೀನಿ. ಖಂಡಿತ ಹೇಳ್ಕೊಡ್ಬೇಕು. ಬೇಕಾ? ಈ ಕಾಗದಗಳನ್ನ ನೀನ್ ಯಾಕೆ ತೆಗೆದೆ ಅಂತ ಕೇಳ್ತೀನಿ. ಅಲ್ಲ, ಬೇರೆಯವ್ರ ಕಾಗದ ಓದೋದು ತಪ್ಪು ಅಂತ ನಿನಗ್ ತಿಳಿಲಿಲ್ವೇ ಅಂತ ಕೇಳ್ತಿದ್ದೀನಿ.
ನಿಜ ತಿಳಿದು ತಪ್ಪು ಮಾಡಿದೆ. ಇದರಿಂದ ನಿನ್ನ ಕಥೆನ ಸರಿ ಮಾಡೋಕೆ ಒಂದು ದಾರಿ ಐತೆ ನೋಡು. ಓ ಸರಿಪಡಿಸ್ತೀಯಲ್ಲ. ಈ ನಡತೆ ಒಳ್ಳೇದಲ್ಲಮ್ಮ. ವಯಸ್ಸಿಗೆ ಬಂದ ಹೆಣ್ಣಿನ ಮೇಲೆ ಆಡೋರ್ ನಾಲಿಗೆ ನೋಡೋರ್ ಕಣ್ಣು ಕುಣಿತಲೇ ಇರ್ತವೆ. ಅಂಥ ನಾಲಿಗೆಗೂ ಕಣ್ಣಿಗೂ ಸಿಕ್ಕಿ ಬಿದ್ದರೆ ಹೆಣ್ಣಿನ ಜೀವನವೇ ಮಣ್ಣಾಗುತ್ತೆ. ಪಾರ್ವತಿ, ನನ್ನ ಒಳ್ಳೇದು ಕೆಟ್ಟದ್ದನ್ನ ತಿಳ್ಕೊಂಡು ಇರೋಷ್ಟು ಬುದ್ಧಿ ಇದ್ದಳಲ್ಲ ನಾನು. ಅದನ್ನ ಈ ಕಾಗದಗಳೇ ಹೇಳ್ತೀನಿ. ಹೋಗ್ಲಿ, ಆ ಹುಡುಗ ಯಾರು ಅದನ್ನಾದ್ರೂ ಹೇಳ್ತೀಯ? ಅದನ್ನ ನೀನು ಕೇಳ್ಬೇಕಾಗಿಲ್ಲ. ಪಾರ್ವತಿ, 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 ನಿನ್ನ ಪಾರ್ವತಿ. ನಿನ್ನ ಈ ನಡತೆ ಸ್ವಲ್ಪನೂ ಚೆನ್ನಾಗಿಲ್ಲ ಪಾರು. ನಾನು ಇದನ್ನ ಖಂಡಿತ ಒಪ್ಪಲ್ಲ. ನನ್ಗೆ ಯಾರು ಕೇಳು ಬೇಕಾಗೂ ಇಲ್ಲ. ಪಾರು ಇಲ್ಲಪ್ಪ, ಅವ್ರಿಗೆ ವಂಚನೆ ಮಾಡಲ್ಲ, ವಂಚನೆ ಆಗೋಕ್ಕೂ ಬಿಡಲ್ಲ. ನಿನ್ ಮಾತನ್ನ ಖಂಡಿತ ನಡೆಸ್ತೇನ, ಖಂಡಿತ ನಡೆಸ್ತೇನೆ. ಪಾರು, ಇನ್ನು ಮುಂದೆ ನಮ್ಮ ವಿಚಾರ ನಾವು ಗುಟ್ಟಾಗಿಟ್ಕೊಳ್ಳೋದು ಒಳ್ಳೇದಲ್ಲ. ಅಲ್ಲ ಪಾರು, ನೀನು ಅಂದ್ರೆ ನಿಮ್ಮಕ್ಕನಿಗೆ ಪಂಚಪ್ರಾಣ ಅಂತ ಹೇಳ್ತಾ ಇದೀಯ, ಯಾಕೆ ಈ ವಿಷಯ ಅವರ ಹತ್ರ ತಿಳಿಸ್ಬಾರ್ದು? ನಾನು ನಮ್ಮ ಮಕ್ಕಳಿಗೆ ವಿಷಯ ತಿಳಿಸ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ನನ್ಗ್ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ ರಾಜು. ಯಾಕೆ ಹೆದರ್ಕೊಳ್ತಿ ಪಾರು, ಧೈರ್ಯವಾಗಿ ಹೇಳು. ನಿಮ್ಮಕ್ಕ ಒಪ್ಪೇ ಒಪ್ಕೊಳ್ತಾ ಇದೆ ಪಾರು. ಆಗ್ಲಿ ರಾಜು, ನಮ್ಮ ಮಕ್ಕಳಿಗೆ ವಿಷಯ ತಿಳಿಸಿ ನಾನು ಒಪ್ಪಿಸ್ತೇನೆ. ನೀವು ನನ್ನ ಕೈ ಬಿಡೋದಿಲ್ಲ ತಾನೆ? ನಿನಗೆ ಇನ್ನೂ ನನ್ನ ಮೇಲೆ ಅನುಮಾನನ? ಖಂಡಿತವಾಗ್ಲೂ ಕೈ ಬಿಡಲ್ಲ. ರುದ್ರಪ್ಪನವರೇ, ಗಟ್ಟಿಯಾಗಿ ಮಾತಾಡಿ ನನ್ನ ಬಾಯಿನ ಮುಚ್ಚಿಸೋದಕ್ಕೆ ಬರಬೇಡಿ. ಮಿಲ್ಲಿನ ಹಣ ದುರುಪಯೋಗವಾಗಿದೆ. ಮಾವನವರ ಮಾತುಕೋಸ್ಕರ ನಾನು ಸುಮ್ಮನೆ ಇರಬೇಕಾಗಿದೆ. ಮುಂದೆ ಹೀಗೆ ನಡೆದಿದ್ದೆ ಆದ್ರೆ ಪರಿಣಾಮ ನೆಟ್ಟಿಗೆ ಆಗೋಲ್ಲ. ಏನು ಮಾಡ್ತೀನಿ? ಏನು ಫಾಸಿ ಶಿಕ್ಷೆ ಕೊಡ್ತೀಯೇನು? ಅಧಿಕಾರದ ಕಿತ್ತ ನೆತ್ತಿಗೇರಿದೆ. ದೊಡ್ಡವರು ಚಿಕ್ಕವರು ಅನ್ನೋ ತಾರತಮ್ಯ ಇಲ್ಲದೆ ಹೋಗಿದೆ. ನೀನೇ ಹಣ ಎಲ್ಲ ಮುಚ್ಚಿಟ್ಟು ನನ್ನ ಮೇಲೆ ಹಾಕ್ತಾ ಇದೀಯೇನು? ಮುದ್ದಣ್ಣ, ಈ ಮಿಲ್ಲಿನ ಅಸ್ತಿಭಾರ ಹಾಕ್ತವನು ನಾನು, ಇಲ್ಲಿ ಮ್ಯಾನೇಜರ್ ಆಗಿದ್ದವನು ನಾನು, ನನ್ನ ಕೈ ಕಡೆಗೆ ಗುಮಾಸ್ತನಾಗಿದ್ದವನು ನೀನು, ಅನ್ನ ಇಟ್ಟವನಿಗೆ ವಿಷ ಇಡೋದನ್ನು ಕಲ್ತಿಲ್ಲ ನಾನು. ರುದ್ರಪ್ಪನವರೇ, ನಿಮ್ಮ ನಡತೆನ ಸರಿಪಡಿಸ್ಕೊಡೋದಿಲ್ಲ. ಅನ್ನಿ, ನನ್ನ ನಡತೆ ವಿಚಾರ ಹೇಳಕ್ಕೆ ನೀನು ಯಾರು? ಯು ಶಟ್ ಅಪ್. ರುದ್ರಪ್ಪನವರೇ, ಮರ್ಯಾದೆಯಾಗಿ ಮಾತಾಡೋದನ್ನು ಕಲೀರಿ. ನನ್ನ ಗದರಿಸಿ ಮಾತಾಡೋವರೆಗೂ ಬಂದಿಯೇನು? ನಿನ್ನ ಜೀವನೇ ನನ್ನ ಕೈಲಿದೆ. ನೀನು ದೊಡ್ಡ ಕ್ರಿಮಿನಲ್. ಮುದ್ದಣ್ಣ, ನನಗೆ ವ್ಯತಿರಿಕ್ತವಾಗಿ ನಡೆದರೆ ನಾನೇ ಅಸ್ತಿವಾರ ಹಾಕಿರೋ ಈ ಮಿನಲ್ನ ನಾನೇ ನೆಲಸಮ ಮಾಡಿಬಿಡ್ತೀನಿ. ರುದ್ರಪ್ಪನವರೇ, ನಿಮ್ಮ ಅಶಿಸ್ತಿನ ನಡವಳಿಕೆಗೋಸ್ಕರ ನಿನ್ನ ಡಿಸ್ಮಿಸ್ ಮಾಡ್ತೀನಿ. ರುದ್ರಪ್ಪ, ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ನ ಪರಿಣಾಮ ನೆಟ್ಕಾಗಲ್ಲ. ನಾಳೆಯಿಂದ ಈ ಮಿಲ್ಲೊಳಗೂ ಕಾಲಿಡಬಾರ್ದು ನೀನು. ಹಾಗೇನಾದ್ರೂ ಕಾಲಿಟ್ಟರೆ ಆಳ ಕೈಯಿಂದ ಕುತ್ತಿಗೆ ಹಿಂದಿದ್ದೀನಿ. ಹುಷಾರ್ ನೋಡಪ್ಪ ರಾಜು, ಈ ಕಾಗದಕ್ಕೆ ಏನಂತ ಉತ್ತರ ಬರೆಯೋದು? ನಮ್ಮ ಅಣ್ಣನಿಗೆ ಬೇರೆ ಮೈಗೆ ಹುಷಾರಿಲ್ವಂತೆ. ಆದಷ್ಟು ಬೇಗ ನಿನ್ನ ಗೌರಿ ಮದುವೆ ಮುಗಿಸ್ಬಿಡ್ಬೇಕು ಅಂತ ಬರ್ದಿದ್ದಾನೆ. ಅಮ್ಮ, ಸದ್ಯಕ್ಕೆ ನನ್ನ ಮದುವೆ ಯೋಚನೆ ಬಿಟ್ಬಿಡಮ್ಮ. ನನ್ನ ಪರೀಕ್ಷೆ ಫಲಿತಾಂಶ ತಿಳಿದ ಕೂಡಲೇ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಫಾರಿನ್ ಹೋಗ್ಬೇಕಂತ ಮಾಡಿದ್ದೇನಮ್ಮ. ಸರಿಯಪ್ಪ, ಅಲ್ಲಿ ಹೋಗೋದಂದ್ರೆ ಸುಮ್ಮನಾಗುತ್ತೇನೋ? ಅದಕ್ಕೆ ಹಣ ಬೇಡವೇನೋ? ನಿಮ್ಮ ಅಪ್ಪನಿಗೆ ಬರೋ ಸಂಬಳದಲ್ಲಿ ಅದೆಲ್ಲ ಸಾಧ್ಯವಾಗೋ ಮಾತೇನಪ್ಪ? ಅಮ್ಮ, ನೀನೇನು ಯೋಚನೆ ಮಾಡಬೇಡಮ್ಮ. ದೇವರ ದಯದಿಂದ, ನಿಮ್ಮ ಆಶೀರ್ವಾದದಿಂದ ನನ್ನ ಫಾರಿನ್ ಕಳಿಸೋದಕ್ಕೊಬ್ರು ಸಿದ್ಧವಾಗಿದ್ದಾರಮ್ಮ. ಯಾರಪ್ಪ ಅವರು? ಅವರೇನಮ್ಮ, ನಮ್ಮ ಚಂದ್ರಪ್ಪನವ್ರು ಇದ್ರಲ್ಲ, ಅವ್ರ ಮಗಳು ಪಾರ್ವತಿ. ಪಾರ್ವತಿ ಅಲ್ವೋ, ಅವರೆಲ್ಲಿ ನಾವೆಲ್ಲಿ, ಇದು ಸಾಧ್ಯವೇನೋ? ನಿಮ್ಮ ಮಾವನಿಗೆ ಬೇರೆ ಮಾತು ಕೊಟ್ಬಿಟ್ಟಿದ್ದೀನಿ, ಅದು ಅಲ್ಲದೆ ಗೌರಿಗೆ ನಾವಲ್ದೆ ನ್ಯಾರಪ್ಪ ದಿಕ್ಕು. ಅಮ್ಮ, ಗೌರಿ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡ್ಬಿಡೋಣ. ನೋಡಮ್ಮ, ನಿನ್ ಮಗ ಚೆನ್ನಾಗಿರ್ಬೇಕು, ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋ ಆಸೆ ನಿನಗಿದ್ರೆ ಅಮ್ಮ, ಹೇಗಾದ್ರೂ ಮಾಡಿ ಅಪ್ಪನಿಗೆ ಹೇಳಿ ಈ ಮದುವೆಗೆ ಒಪ್ಪಿಸ್ಬಿಡಮ್ಮ. ಒಪ್ಪಬಹುದಾಗಿತ್ತು ರಾಜು, ಆದ್ರೆ ಈಗ ಸಮಯ ಸಂದೇಶ ಎಲ್ಲ ಕಳೆದು ಹೋಗಿದೆ. ಏನಂದ್ರೆ, ಇವತ್ತಿಂದ ನಾನು ಆ ಪಾರ್ವತಿ ಅಕ್ಕನ ಗಂಡ ಮುದ್ದಣ್ಣ ಇಬ್ಬರು ಪರಮ ದ್ವೇಷಿಗಳಾಗಿದ್ದೇವೆ. ಅಪ್ಪ, ನಿಮ್ಮಿಬ್ಬರ ದ್ವೇಷದಲ್ಲಿ ನನ್ನ ಭವಿಷ್ಯ? ಅದಕ್ಕೆ ನಾನು ನನ್ನ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನನ್ನ ಶತ್ರು ಹತ್ರ ಹೋಗಿ ಈ ಸಂಬಂಧ ಬೆಳೆಸ್ಕೋತ ಕೇಳ್ಕೋಬೇಕೇನು? ಅದು ಸಾಧ್ಯವಿಲ್ಲ.
ನಿನ್ನ ಕಥೆನ ಗುಟ್ಟಾಗಿ ಹೇಳಬೇಕು ಅಂತಿದ್ದೀಯಾ ಅಕ್ಕ? ಸುಮ್ಮನೆ ಅಚ್ಚಿ ಚುಚ್ಚಿ ಕೊಲ್ತಾ ಇದ್ದೀಯಾ. ನಿನ್ನ ಕೊಲ್ತಾ ಇಲ್ಲಮ್ಮ, ನಿನಗೋಸ್ಕರ ನಾನು ಕೊರಗಿ ಕೊರಗಿ ಸಾಯ್ತಾ ಇದ್ದೇನೆ. ಆ ಹುಡುಗ ಯಾರಂತ ಯಾಕೆ ಹೇಳ್ತಾ ಇಲ್ಲ ಪಾರ್ವತಿ? ನನ್ನ ಹತ್ರ ಹೇಳಬಾರ್ದಮ್ಮ. ಅದು ನೀನು ಕೇಳೋದ್ರಿಂದ ನನಗೇನು ಪ್ರಯೋಜನ ಇಲ್ಲಕ್ಕ. ಪಾರ್ವತಿ, ನಾವಿಬ್ರು ಅಕ್ಕ ತಂಗಿರ್ ಕಣೆ, ಹೊರಗಿನವರಲ್ಲ. ಅಮ್ಮ ಸತ್ತಾಗ್ಲಿಲ್ಲ, ನಿನ್ನ ಮಗುನ ಹಾಗೆ ಬೆಳೆಸಿದೆ. ನಿನ್ನ ಒಂದು ಘಳಿಗೆ ನೋಡದೆ ಹೋದ್ರೆ ನಾನು ಚಡಪಡಿಸಿ ಸಾಯ್ತಾ ಇದ್ದೆ. ಅದನ್ನೆಲ್ಲ ಮರೆತು ಬಿಟ್ಟೆ. ನಿನ್ ಜೀವ ಜೀವ ಕೂಡ ಅಕ್ಕ ಕಣೆ, ನಾನು ನನ್ನ ಹತ್ರ ಯಾಕೆ ಮರೆ ಮಾಡ್ತಾ ಇದ್ದೀಯ? ಇಲ್ಲ ಇಲ್ಲ, ಇನ್ ಮರೆ ಮಾಡಲ್ಲ. ನೀನ್ ಕೇಳಲೇಬೇಕು. ಹೇಳ ಹೇಳಮ್ಮ, ಬಾ. ಜೀವಕ್ ಜೀವ ಕೂಡ ಅಕ್ಕ ಅನ್ನೋದು ನೀನು ನಿಜವೇ ಆದ್ರೆ ನಾನು ಪ್ರೀತಿಸ್ತಿರೋ ಆ ಹುಡುಗನಿಗೆ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಪ್ಪನ ಫೋಟೋ ಮುಂದ್ಗಡೆ ನನ್ನ ಸತ್ಯ ಮಾಡಿ ಹೇಳು. ಒಳ್ಳೆ ಹುಡುಗಿ ಇಷ್ಟು ತಾನೆ ಹೇಳು. ಆ ಹುಡುಗ ಅವನ ಹೆಸರೇನು ಹೇಳು? ರಾಜು ಅಂತ. ರಾಜು? ಯಾವ ರಾಜು? ನಮ್ಮ ಮಿಲಿನ್ ಮ್ಯಾನೇಜರ್ ಇದ್ದಾರಲ್ಲ, ರುದ್ರಪ್ಪ ಅಂತ, ಅವ್ರ ಮಗ. ಅಯ್ಯಯ್ಯೋ, ಇದನ್ನಾಗ್ಲೇ ಹೇಳ್ಬಾರ್ದಾಗಿತ್ತ? ಅದಕ್ಕೇನಂತೆ, ಆ ರಾಜುಗೆ ನಿನ್ ಕೊಟ್ಟು ಮದುವೆ ಮಾಡೋದಾಯ್ತು ಅಷ್ಟೇ ತಾನೆ? ಅಕ್ಕ ನಾನ್ ಮಾಡ್ತೇನಮ್ಮ, ಇದು ಸಾಧ್ಯವೇ? ಖಂಡಿತ ಸಾಧ್ಯ. ಖಂಡಿತ ಸಾಧ್ಯವಿಲ್ಲ ವಿಜಯ, ಈ ಮದುವೆ ಖಂಡಿತ ಸಾಧ್ಯವಿಲ್ಲ. ಅಕ್ಕ ಅದಕ್ಕೆ ಅವ್ರ ಹೆಸರು ಹೇಳಲ್ಲ ಅಂತ ನಾನು ಹೇಳಿದ್ದು. ಯಾಕ್ರಿ, ಯಾಕೆ ಸಾಧ್ಯವಿಲ್ಲ? ಆ ಪ್ರಶ್ನೆ ಹೇಗ್ ಬೇಡ ವಿಜಯ, ನಮಗೋಸ್ಕರ, ನಮ್ಮ ವಂಶ ಗೌರವಕ್ಕೋಸ್ಕರ ಈ ಮದುವೆ ಆಗ್ಬಿಡುದು. ಈ ಮದುವೆ ವಿಚಾರ ಮರ್ತು ಬಿಡು ಅಂತ ನಿನ್ ತಂಗಿಗೆ ಹೇಳ್ಬಿಡು. ಅಕ್ಕ ಈ ವಿಚಾರ ಮರೆಯೋದು ನಾನು ತಪ್ಪ ಮೇಲೆ ಅಂತ ಹೇಳು ಅವ್ರಿಗೆ. ಅಯ್ಯಯ್ಯೋ ತಪ್ಪಮ್ಮ, ಹಾಗೆಲ್ಲ ಹೇಳ್ಬಾರ್ದು. ಏನು ಹೇಗಾದ್ರೂ ಮಾಡಿ ಈ ಮದುವೆ ನಡಿಲೇಬೇಕು ಅಂದ್ರೆ. ನಾನು ಯಾಕೆ ಹೇಳಿ ಹೇಳು, ಇವತ್ತಿಂದ ರುದ್ರಪ್ಪ ನನಗೆ ಪರಮ ಶತ್ರುವಾಗಿದ್ದಾರೆ. ವಿಜಯ ನನ್ ಮದುವೆ ಕನ್ಸು ಏನು ಭಾವ? ನೀವ್ ಮಾಡಿದ ಉಪಕಾರ ಇದೇನು? ಮಾವ ಅನ್ಸ್ಕೋಬೇಕಾದ್ರು ನನ್ನ ಶತ್ರುತ್ವ ಕಟ್ಕೊಂಡ್ಮೇಲೆ ನಾಳೆ ಅವರು ನನ್ನ ಸೊಸೆ ಅಂತ ಹೇಗ್ ಮನೆ ತುಂಬಿಸ್ಕೊಳ್ತಾರೆ? ಅಕ್ಕ ಭಾವ ನಿಮ್ಮಿಬ್ಬರ ಇರಿತನ ಅಧಿಕಾರಕ್ಕೋಸ್ಕರ ನನ್ನ ನನಗಿಬ್ರು ಸೇರ್ಕೊಂಡು ಭಾರತಿ ಭಾರತಿ ಅಳಬೇಡಮ್ಮ ಅಳಬೇಡ ಭಾರತಿ, ಧೈರ್ಯವಾಗಿರು. ನಿಮ್ಮ ಮದುವೆ ಖಂಡಿತ ನಡೀತಮ್ಮ, ಖಂಡಿತ. ಏನಂದ್ರೆ ಏನಂದ್ರೆ ಯಾಕೆ ನೆನಪಿದ್ರು ನೋಡ್ರೆ ಭಾರತಿ, ನಾನು ಅಪ್ಪನಿಗೆ ನೀವು ಕೊಟ್ಟಿದ್ ಮಾತು ಮರೆತು ಬಿಟ್ರೇನು? ಜ್ಞಾಪಿಸ್ಕೊಳ್ಳಿ ಅಂದ್ರೆ ಜ್ಞಾಪಿಸ್ಕೊಳ್ಳಿ. ಏನಂದ್ರೆ ಏನಂದ್ರೆ ಇಲ್ಲ, ಈ ಮದುವೆ ಖಂಡಿತ ಸಾಧ್ಯವಿಲ್ಲ. ಮುದಣ್ಣ ನನಗೂ ಸ್ವಾಭಿಮಾನ ಇದೆ. ಸಾವಿರಾರು ಜನ ಕೂಲಿಗಳ ಮುಂದೆ ನನ್ನನ್ನು ಅವಮಾನ ಮಾಡಿ ಡಿಸ್ಮಿಸ್ ಮಾಡಿದೆಯಲ್ಲ ನೀನು, ಅದೊಂದು ವಿಷಗಳಿಗೆ. ದಯವಿಟ್ಟು ನಡೆದಿದ್ದೆಲ್ಲ ಮರೆತು ಬಿಡಿ, ದಯವಿಟ್ಟು ಒಪ್ಕೊಳ್ಳಿ. ಅದೆಲ್ಲ ನನ್ನ ಹತ್ರ ಹೇಳಲಿಲ್ಲ, ಸುಮ್ಮನೆ ಮನೆ ಬಿಟ್ಟು ಹೋಗು. ರುದ್ರಪ್ಪ ಮದುವೆ ಚಂದ್ರಪ್ಪನವರು ಬದುಕಿದ್ದಿದ್ರೆ ನಾನು ನಿಮ್ಮ ಮನೆಗೆ ಬರ್ತಾನೇ ಇರಲಿಲ್ಲ. ಆದ್ರೆ ಅವರು ಇಲ್ಲ, ಅವರ ಪರವಾಗಿ ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಒಪ್ಕೊಳ್ಳಿ. ಕಾರ್ಯವಾಸಿ ಇದಕ್ಕೆಲ್ಲ ನಾ ಜಗ್ಗೋನಲ್ಲ. ರುದ್ರಪ್ಪನವರೇ ದೊಡ್ಕಬೇಡಿ, ಚೆನ್ನಾಗಿ ಯೋಚನೆ ಮಾಡಿ ದಯವಿಟ್ಟು ಒಪ್ಕೊಳ್ಳಿ. ನಾ ಅಮ್ಮ ನೀವಾದ್ರೂ ಸ್ವಲ್ಪ ಹೇಳಿಮ್ಮ, ಈ ಮದುವೆ ನಡೆಯಲಿಲ್ಲ ಅಂದ್ರೆ ಅಕ್ಕ ತಂಗಿ ಇಬ್ಬರು ಉಳಿಯೋದಿಲ್ಲಮ್ಮ, ದಯವಿಟ್ಟು ಹೇಳಿ. ಏನು ಅಂದ್ರೆ ಸ್ವಲ್ಪ ಹೇಗ್ ಬರ್ತೀರಾ? ಯಾಕೂ ಬಂದಿದ್ದಾನೆ ಒಪ್ಕೊಳ್ರಿ. ಅಲ್ಲಾಂದ್ರೆ ಮುದ್ದಣ್ಣ ಅವನ ಹೆಂಡತಿ ಹೆಸರಿನಲ್ಲಿರೋ ವಿಲ್ಲನ್ನ ನಿಮ್ಮ ಅಣ್ಣನ ಮಗಳು ಗೌರಿ ಗತಿ ಏನೆ? ಅವಳ ವಿಚಾರ ಆಮೇಲೆ ನೋಡ್ಕೊಳ್ಳೋಣ, ಇವಾಗ ನಮ್ಗೆ ಆಸ್ತಿ ಸಿಗುತ್ತಲ್ಲ ಅದನ್ನ ನೋಡ್ರಿ. ಮುದ್ದಣ್ಣ ಈ ಮದುವೆಗೆ ನಾನು ಒಪ್ಕೊಂಡಿದ್ದೀನಿ. ಮುದ್ದಣ್ಣ ನಾನು ಮಕ್ಕಳಂದಿಗ ಹೆಣ್ಣೆತ್ತವ್ರ ಕಷ್ಟ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು. ರುದ್ರಪ್ಪನವರೇ ನಿಮ್ ಮನಸ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನೀನು ನನ್ನ ಮಾತುಗೆ ಒಪ್ಕೋಬೇಕಲ್ಲ? ಆಯ್ತು ಎರಡು, ನಿನ್ನಲ್ಲಿ ಚಂದ್ರಪ್ಪನವ್ರ ಇದ್ದ ಸ್ಥಾನದಲ್ಲಿ ನಾನಿರಬೇಕು. ನಿಮ್ಮ ಗಂಡ ಹೆಂಡತಿ ಹೆಸರು ನೀವು ವಿಲ್ಲನ್ನ ನನ್ನ ಮಗನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು, ಒಪ್ಪಿಗೆನಾ? ಹಾಗೆ
ಮುದ್ದಣ್ಣ ಬರೀ ಬಾಯಿ ಮಾತನಾಡಿದ್ರೆ ಪ್ರಯೋಜನವಿಲ್ಲ, ಲಾಯರ್ ಹತ್ರ ಇದೆಲ್ಲ ಸೆಟ್ಲ್ ಆಗಬೇಕು. ಅದು ಆಗ ನಾನು ಏನ್ ಬರ್ತೀನಿ, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯುತ್ತೇನೆ. ಬರ್ತೀನಿ. ನೋಡಿ ಎಲ್ಲಾ ಸೀರೆನೂ ಚೆನ್ನಾಗಿದೆ, ಎಲ್ಲಾನು ಇರ್ಲಿ. ಅಯ್ಯೋ, ಹೆಚ್ಚು ಸೀರೆ ಯಾರ್ದಕ್ಕ? ಇನ್ನಾರಿಗೆ? ನನ್ ತಂಗಿಗೆ? ಎಲ್ಲ ನನ್ಗೆ. ನಾನು ನಿನ್ ದಿವಸ ಒಂದೊಂದ್ ಸೀರೆ ಉಡ್ತಾನೆ ಇರ್ಬೇಕು. ಅದ್ ನೋಡಿ ನೀನ್ ಸಂತೋಷ ಪಡ್ತಾನೆ ಇರ್ಬೇಕು. ಇನ್ಯಾರು? ನಿನ್ ಗಂಡ ಸಂತೋಷ ಪಡ್ಬೇಕ? ಅಕ್ಕ 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 ಅಲ್ಲ ನೀನು ಅಮ್ಮ. ಓ ಅಮ್ಮ, ನನ್ನಮ್ಮನೇ ನೋಡಿರ್ಲಿಲ್ಲಲ್ಲ. ಅಮ್ಮ ಅಮ್ಮ ಮುಹೂರ್ತವೇರೋಗುತ್ತೆ, ಮಂಗಳ ಧಾರಣೆ ಆಗಿದೆ. ಮಂಗಳ ಮಾಂಗಲ್ಯ ಶಿವೇ ಸರ್ವಾಧಾರಿಗೆ ಶರಣ್ಯೇ ತ್ರಿಂಬಿಗೆ ದೇವಿ ನಾರಾಯಣಿ ನಮೋಸ್ತೆ. ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಹೇತನ ಮೊದಲು ಹಿರಿಯರು ನಮಸ್ಕಾರ ಮಾಡಿ. ಹತ್ತು ಮುತ್ತೈದೆ ಸಾವಿತ್ರಿ ಆಗಿ ಬಾಳಮ್ಮ. ಎರಡು ಬೇಕು, ಮೂರು ಸಾಕು. ನಮಸ್ಕಾರ ಮಾಡಿ, ನಮಸ್ಕಾರ ಮಾಡಿ. ಅಷ್ಟು ಸದಾಷ್ಟು ನೋಡಿ, ನಮ್ಮ ಮನೆ ಈಗ ನಂದನವನ ಅಂದ್ರೆ ಪಾರ್ವತಿ ಅತ್ತೆ ಹೇಗೋ ಏನು ಅಂತಿದ್ದೆ. ಸಾಕ್ಷಾತ್ ದೇವತೆ ನಮ್ಮ ಪಾರು ತುಂಬಾ ಅದೃಷ್ಟಶಾಲಿದ್ರೆ. ವಿಜಯ, ನಾನು ಇದು ಅದು ಹೌದೌದು, ಪಾರ್ವತಿ ತುಂಬಾ ಅದೃಷ್ಟಶಾಲಿ. ನಿಮ್ಮನ್ನು ಕೇಳದೆ ನಾನು ಒಂದು ತಪ್ಪು ಮಾಡ್ಬಿಟ್ನಲ್ಲ. ಏನು? ನೀನು ಒಂದು ತಪ್ಪು ಮಾಡ್ಬಿಟ್ಟಿದ್ಯ? ಅದೇನದು? ಮತ್ತೇನಿಲ್ಲ, ಆ ನವ ದಂಪತಿಗಳಿಗೆ ಹನಿಮೂನ್ ಕಳ್ಸಕ್ಕೆ ಏರ್ಪಾಡು ಮಾಡ್ಬಿಟ್ಟೆ. ಅಪ್ಪ, ಇಷ್ಟೇ ತಾನೇ? ಹೋಗ್ಲಿ ಬಿಡು, ಯಾವ ಹೊರಡ್ತಾರಂತೆ? ಯಾವ ಕಳ್ಸ್ಬೇಕು ಹೇಳಿ. ಹೌದಾ? ಅಯ್ಯೋ, ನಾಳೆನೆ. ನಾಳೆನೆ. ಅಯ್ಯೋ ಅಕ್ಕ, ಒಂದು ಕೊಡೋದಕ್ಕೆ ಮರ್ತಿದ್ಯಲ್ಲ ನೀನು. ಏನ್ ಮರ್ತ್ಬಿಟ್ಟಿದ್ದೇನೆ? ಅಯ್ಯೋ, ಅದೆಲ್ಲ ವಿಷಯ ಏ, ಎಲ್ಲ ಇಟ್ಟು ಬಿಟ್ಟಿದ್ದೀರ ಕಣೆ. ನಿನಗೆ ಗೊತ್ತಿಲ್ಲ ಬಾಯಿ. ಏನು ಎಲ್ಲ ಇಟ್ಟಿದ್ದೀನಿ ಕಣೆ ನಾನು? ಎಲ್ಲ ಇಟ್ಟಿದ್ಯಾ? ಏನು ಮರ್ತಿಲ್ವಾ? ಏನು ಮರ್ತಿಲ್ಲ. ನನ್ನ ಮಾಮೂಲ ಹೌದಲ್ಲೇ ಪಾರು, ಇನ್ನ ಮೇಲೆ ನನ್ನ ಮಾಮೂಲಿಲ್ಲ. ಮತ್ತೆ ನನಗೆ ನಿನ್ ಮಾಮೂಲೇ ಬೇಕು. ಮಾಮೂಲ್ ಆಯ್ತಾ? ಇನ್ನಲ್ಲಿ ಪ್ರಾರಂಭ. ಅನುವಾಗಿ ತಾನೆ ಬಂದು ಅನುಗಾಲ ಸೇವೆಗೆಂದು
ರಾಜು, ನನ್ನ ಮಾತು ಎಲ್ಲ ನೆರವೇರಿದ್ರು, ಯಾಕೋ ನನ್ನ ಮನಸ್ಸಿನಲ್ಲಿ ಒಂಥರ ಭಯ ಹೆದರಿಕೆ ಆಗ್ತಾ ಇದೆ. ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹುಚ್ಚಿ, ಭಯನೂ ಇಲ್ಲ, ಹೆದರಿಕೆನೂ ಇಲ್ಲ, ಸಂತೋಷವಾಗಿರು. ಇಲ್ಲ ರಾಜು, ನನ್ನ ಸಂತೋಷ ಯಾವಾಗಲೂ ಹೀಗೆ ಇರುತ್ತೆ. ಬಾರು, ಇರುತ್ತೆ. ಎಲ್ಲಿ ಸ್ವಲ್ಪ ನಗು. ರಾಜು, ಇವತ್ತೆ ನಾವು ಊರಿಗೆ ಹೋಗೋಣ. ಊರಿಗೆ ಹೋದ್ಮೇಲೆ ಅಕ್ಕನಿಗೆ ಹೇಳಿ ನೀವು ಫಾರಿನ್ಗೆ ಹೋಗೋದಕ್ಕೆ ನಾನೆಲ್ಲ ಏರ್ಪಾಡು ಮಾಡ್ತೀನಿ. ಏನ್ ಅವಸರ ಪಾರು, ಇನ್ನು ಕಾಶ್ಮೀರ್ ನೋಡ್ಲಿಲ್ಲ, ತಾಜ್ ಮಹಲ್ ನೋಡ್ಲಿಲ್ಲ, ನೋಡೋದ್ ಬೇಕಾದಷ್ಟಿದೆ. ಇಲ್ಲ ರಾಜು, ನನ್ಗೆ ಯಾಕೋ ನಮ್ಮ ಅಕ್ಕನ ಜ್ಞಾಪಕ ಬರ್ತಾ ಇದೆ. ಪ್ರೇಮ ಪಾಶ, ಒಂದ್ ಕಡೆ ನೀವು, ಇನ್ನೊಂದ್ ಕಡೆ ಅಕ್ಕ. ಒಬ್ರು ನನ್ನ ಪಕ್ಕದಲ್ಲಿದ್ರೆ ಇನ್ನೊಬ್ರು ನೆನಪು ನನಗ್ ಬರುತ್ತೆ. ನಿಮ್ಮಿಬ್ರು ನೆನಪೆ ನನ್ ಜೀವ ರಾಜು. ಇವೆಲ್ಲ ಯಾಕೆ? ಪ್ರೀತಿ ಮಾಡೋಕೆ. ಮಾಡೋಕೆ? ಹ್ಮ್, ನಮ್ಮಮ್ಮ ನನ್ ಪ್ರೀತಿ ಮಾಡ್ಬೇಕಾದ್ರೆ ಇವನ್ನೆಲ್ಲ ತಂದು ಕೊಡ್ತಿದ್ಲು. ಮತ್ತೆ ಪ್ರೀತಿ ಮಾಡೋದನ್ನ ಹೇಳ್ಕೊಡು. ಮತ್ತೆ ಏನ್ ಕಾಣುತ್ತೆ? ಹುಡುಗ ಹುಡುಗಿ ಕೂತಿದ್ದಾರೆ. ಮುದ್ಕ ಮುಡ್ಕೆ ಕೂತಿದ್ದಾರೆ. ಹತ್ರ ಬಾ, ನನ್ ನೋಡು. ಏನ್ ಕಾಣುತ್ತೆ? ಎರಡ್ ಕಣ್ಣು, ಎರಡ್ ಕಿವಿ, ಒಂದು ಮೂಗು, ಒಂದು ಬಾಯಿ. ಇಷ್ಟು ಬೇಗ ನಿನ್ಗೆ ಪ್ರೀತಿ ಹೇಳ್ಕೊಡಕ್ ಆಗೋಲ್ಲ. ಟೈಮ್ ಆಗೋಯ್ತು, ನೆಕ್ಸ್ಟ್ ಸಂಡೆ ಬಾ. ಬಾ ಬಾಯ್. ಲಿಲ್ಲಿ, 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 ಬಾರು ಬಂದು. ಅಕ್ಕ, ಅಕ್ಕ ನಿನ್ ನೋಡಿ ಎಷ್ಟು ದಿವಸ ಆಯ್ತು. ಅಯ್ಯೋ ಪಾಪ, ನನ್ನೇ ನೆನ್ಸ್ಕೊಳ್ತಾ ಇದ್ದಲ್ಲ. ನಿಜವಾಗ್ಲು ನೀನ್ ಜಾಬ್ ಬಂದಿದ ತಕ್ಷಣ ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ರಾಜು, ಅಯ್ಯಯ್ಯೋ ನಿಂತೆ ಇದೆಯಲ್ಲ, ಮೊದ್ಲು ಕಾಫಿ ಆಮೇಲೆ ಮಾತು. ಬಗೆಯೋ ಮೊದ್ಲು ಮಾತು ಆಮೇಲೆ ಕಾಫಿ. ಅಯ್ಯೋ, ನನಗೆ ಇಷ್ಟವಾದ್ದು ಇದಲ್ಲ, ಇದು. ನೀನ್ ನೋಡಿ ಎಷ್ಟು ದಿವಸ ಇದ್ದೀನಿ, ಕಣ್ಣು ತುಂಬಾ ನೋಡ್ಬೇಕು ಅಂತ ಆಸೆ. ಅಪ್ಪನಿಗೆ ನಾನು ಕೊಟ್ಟು ಮಾತನಾಡಿಸಿದ್ದಲ್ಲ ಅಂತ ಎಷ್ಟು ಸಂತೋಷ ಪಡ್ತೀನಿ ಗೊತ್ತಾ? ದೇವ್ರು
ನನಗೆ ನಿನ್ನಂತ ಚಿನ್ನದ ಅಕ್ಕ ಕೊಟ್ಟ ಅಂತ ನನಗೆ ಎಷ್ಟು ಸಂತೋಷವಾಗ್ತಾ ಇದೆ ಗೊತ್ತಾ. ದಾರಿಲಿ ಏನ್ ತೊಂದರೆ ಆಗಿಲ್ಲ ತಾನೆ ಬರು. ಏನಿಲ್ಲ ಅಕ್ಕ, ತುಂಬಾ ಜಾಲಿಯಾಗಿತ್ತು. ಗೊತ್ತಿಲ್ಲ ನನಗೆ. ಅವ್ರು ನಮ್ಮ ಫಾರಿನ್ ಕಲ್ಸೋ ವಿಷಯ ಹೇಳಿದಾನೆ. ಅಬ್ಬಬ್ಬಾ, ಆಗ್ಲೇ ಅವ್ರ ಮೇಲೆ ಎಷ್ಟು ಅಕ್ರೆ ಬಂದ್ಬಿಡ್ತು ನಿನಗೆ. ಇಷ್ಟೇ ತಾನೆ ನೋಡು ಪಾರು, ನಿಮ್ಮವ್ರನ್ನ ಫಾರಿನ್ ಕಳ್ಸೋ ವಿಷಯ ನಮ್ಮವ್ರ ಹತ್ರ ಹೇಳಿ ಕರ್ಸೋ ಜವಾಬ್ದಾರಿ ನಂದು. ಸರಿ ತಾನೆ, ನಿನ್ ರೆಸ್ಟ್ ತಗೋ. ಮುದ್ದು ಅಕ್ಕ, ಅಯ್ಯಯ್ಯೋ ಅಕ್ಕನಿಗೆ ಬೇಡ ಅಂತ ಖಂಡಿತ ಹೇಳ್ಬಿಡಿ. ಇದು ಪಾರ್ವತಿ ಆಸೆ, ರಾಜು ಫಾರಿನ್ ಹೋಗ್ಲೇಬೇಕು ಅಂದ್ರೆ. ಬೇಡ ರಾಜು, ನನ್ ಮಾತು ಕೇಳು. ನಮ್ಮ ದೇಶದಲ್ಲಿರೋ ವಿದ್ಯೆ ಕಲ್ತರೇನೆ ಸಾಕಾಗಿದೆ, ಇನ್ನು ಅವನು ಫಾರಿನ್ ಹೋದ್ರೆ ಬರೀ ಹಣದ ಖರ್ಚಷ್ಟೇ. ಏನಂದ್ರೆ ಹಣ ಖರ್ಚಾಗುತ್ತಾ? ನೋಡು ರಾಜು ಫಾರಿನ್ ಹೋಗೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅವನು ಈ ಊರಿನಲ್ಲಿ ಇದ್ಬಿಟ್ಟು ನಿನ್ನ ವ್ಯವಹಾರ ಎಲ್ಲ ಚೆನ್ನಾಗಿ ನೋಡ್ಕೊಡಿ. ದಂಡವಾಗುತ್ತ ಹಣ, ಅದನ್ನು ಉಳಿಸಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ರಾಜು ಫಾರಿನ್ ಹೋಗೋದ್ ಬೇಡ ಅಂದೇನೆ. ಕೊಡ್ಬೇಕಾಗುತ್ತಲ್ಲ, ಅವರ ಅಪ್ಪನ ಮನೆ ಗಂಟು. ಅವನ್ ಶಿವರಾತ್ರಿ, ಅವರಪ್ಪ ಏಕಾದಶಿ, ಊರಿನ ಮುಖ ಹಣದ ಮುಖ ನೋಡಿದ್ದು ಇಲ್ಲಿ ಕಣೆ ಅವನು. ಅಲ್ಲ ಅಂದ್ರೆ ನಮ್ಮಗ ಪರದೇಶಕ್ಕೆ ಹೋದ್ರೆ ಈ ಪರದೇಶಿಗೆ ಏನ್ ಬಂತು ಅಂತೀನಿ. ಅದಕ್ ಕಾರಣ ಇದೆ ಪತ್ರಿ, ಕಾರಣ ಇದೆ. ಏನಂದ್ರೆ ರಾಜು ಫಾರಿನ್ ಹೋಗಿ ಬಂದ್ರೆ ಚಿಕ್ಕಳಿಯ ಮಹಾ ಬುದ್ಧಿವಂತ ದೊಡ್ಡ ವ್ಯಕ್ತಿ ಅಂತ ಜನ ಗೌರವ ಕೊಡ್ತಾರಲ್ಲ, ಅದಕ್ಕೆ ಕೊಟ್ಟೆ ಊರಿ ಕಣೆ. ನೀವೇ ನಮ್ ರಾಜ ಜೀವನ ಹಾಳು ಮಾಡಿದ್ರೆ ನಾ ಮುಂದು ತಾ ಮುಂದು ಅಂತ ಅವನು ಹೇಳ್ಕೊಡೋದಕ್ಕೆ ಸಾಲಾಗಿ ನಿಂತಿದ್ರು. ಅದನ್ನೆಲ್ಲ ಬಿಟ್ಟು ಇವನೇನೋ ಆಸೆ ತೋರಿಸ್ತಾ ಅಂತ ಈ ಮದುವೆಗೆ ಒಪ್ಕೊಂಡ್ರಿ, ಈಗ ನಾ ಮುಟ್ಟಾಳ್ ರಾತ್ರಿ. ಅಲ್ಲಾಂದ್ರೆ ನೀವೇ ಯಾಕೆ ನಮ್ಮ ರಾಜನ ಪರದೇಶಕ್ಕೆ ಕಳಿಸ್ಬಾರ್ದು ಅಂತೀನಿ? ಅಲ್ವೇ, ನಾನು ಯಾಕೆ ಕಳ್ಸ್ಕೊಳಕ್ ಹೋಗ್ಲಿ? ಮದುವೆ ಮುಂಚೆ ಪತ್ರ ಬರ್ಕೊಟ್ಟಿಲ್ವೇನೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪರದೇಶಕ್ಕೆ ಕಳ್ಸ್ಕೊಡ್ತೀನಿ ಅಂತ ಕಳ್ಸ್ಕೊಡ್ಲಿ. ಅಂದ್ರೆ ಮಿಲ್ಲಿಂದ ಅವನ್ ಕಾಸು ತೆಗೆದು ಖರ್ಚು ಮಾಡೋ ಹಾಗಿಲ್ಲ, ಅವ್ನು ಇಟ್ಟಿದ್ದಾನಲ್ಲ ಪರ್ಸನಲ್ ಅಕೌಂಟ್ ಹಣನ, ಅದನ್ನ ಕೊಟ್ಟು ಕಳಿಸ್ಲಿ. ಇಲ್ಲದೆ ಹೋದ ಹುಡುಗಿಗೆ ಹೇಳ್ಬಿಡು, ಅವಳ ಮನೇಲಿ ಅವಳಿರ್ಲಿ, ನಮ್ಮ ಮನೇಲಿ ನಾವಿರೋಣ. ಈ ಮಾತೆಲ್ಲ ಪಾರ್ವತಿ ಕಿವಿಗೆ ಬಿದ್ರೆ ಆಕೆ ಮನಸ್ಸು ನೋಯೋದಿಲ್ವೇ? ಸ್ವಾಮಿ, ನಿಮ್ ರಾಜು ನಾ ಫಾರಿನ್ ಕಳಿಸೋದಕ್ಕೆ ನಾನು ಎಲ್ಲ ಏರ್ಪಾಟು ಮಾಡಿದ್ದೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಮಾತಂತೆ ನಡ್ಕೋಬೇಕು, ಸತ್ಯವಾಗಿರಬೇಕು. ಸ್ವಾಮಿ, ಇದು ನಾಲಿಗೆ ಸೇರೊಂದಾಗೋದಿಲ್ಲ, ತೆಗೆದುಕೊಳ್ಳಿ. ಸ್ವಾಮಿ, ನೆಮ್ಮದಿಯಾಗಿ ಸುಖವಾಗಿ ಆನಂದವಾಗಿ ನಿದ್ರೆ ಮಾಡಿ, ಆಯ್ತಲ್ಲ? ಪಾಸ್ಪೋರ್ಟ್ ವೀಸಾ ಇದನ್ನೆಲ್ಲ 15 ದಿನ ಮೊದಲೇ ರೆಡಿ ಮಾಡ್ಕೋಬೇಕಾಗಿ. ಹೇಗೋ ಪ್ರಯಾಣ ಏನ ಸಿದ್ಧವಾಯ್ತಲ್ಲ, ಅಷ್ಟೇ ಸಾಕು ಬಿಡಿ. ನಿಮ್ ಭಾವನ್ಗೆ ನಾನ್ ಫಾರಿನ್ ಹೋಗೋದು ಇಷ್ಟನೇ ಇಲ್ಲ, ನನ್ ಕಂಡ್ರೆ ತುಂಬಾ ಅಭಿಮಾನ. ಹೌದೌದು, ಅವ್ರಿಗೆ ತುಂಬಾ ಅಭಿಮಾನ. ಆಮೇಲೆ ಒಂದ್ ವಿಷಯ ಜ್ಞಾಪಕದಲ್ಲಿರ್ಲಿ, ನಮ್ ಮನೆ ಹಿರಿಯರ ವಿಷಯ ಅಂತ ನಿಮ್ಗೆ ಗೊತ್ತೇ ಇದೆಯಲ್ಲ, ಅಕಸ್ಮಾತ್ ಆಗಿ ಅವ್ರು ಏನಾದ್ರೂ ಒಂದ್ ಮಾತನ್ಬಿಟ್ರೆ ಅದನ್ನೆಲ್ಲ ಮನಸ್ಸಿಗೆ ತುಂಬಕೋಬೇಡ ಬಾರು. ಆದ್ರೂ ನಮ್ ಭಾವನ ವಿಷಯದಲ್ಲಿ ನಂಗ್ ಗೊತ್ತು, ಚೆನ್ನಾಗಿ ಗೊತ್ತು ಪಾರು, ಅದಕ್ಕೇನೆ ನೀನ್ ಜಾಗೃತಿ ಆಗಿರೋ ಅಂತ ಹೇಳೋದು. ಹೋಗ್ಲಿ ಬಿಡಿ, ಆ ವಿಷಯ ಎಲ್ಲ ಈಗ ಅದಕ್ಕೆ. ನೋಡಿ, ನೀವ್ ಫಾರಿನ್ ಹೋಗಿ ಚೆನ್ನಾಗಿ ಓದಿ ಒಳ್ಳೆ ಕೀರ್ತಿ ತಂದ್ರೆ ಅಷ್ಟೇ ಸಾಕು, ಅದೇ ನನ್ ಮನ್ಸಿಗೆ ದೊಡ್ಡ ಆಸೆ. ಅಂದ್ರೆ ನನ್ನ ಓದಿನ ಬಗ್ಗೆ ಏನು ಬೇಗಿಲ್ಲ ಪಾರು, ಆದ್ರೆ ನಿನ್ ಬಿಟ್ಟಿರೋದೇ ನನಗೆ ದೊಡ್ಡ ಕಷ್ಟವಾಗಿದೆ. ನನಗೂ ಹಾಗೆ, ನಿಮ್ಮನ್ನು ಬಿಟ್ಟಿರೋದು ಅಂದ್ರೆ ನನ್ನಿಂದ ಖಂಡಿತ ಸಾಧ್ಯವಿಲ್ಲ. ನೋಡಿ, ಇಲ್ ನೋಡು, ನೀನ್ ನೋಡ್ಬೇಕು ಅಂತ ಹುಚ್ಚಿಡಿತು ಅಂದ್ರೆ ತಕ್ಷಣ ವಾಪಸ್ ಬಂದ್ಬಿಡ್ತೀನಿ. ಹಾಗ ಮಾತ್ರ ಮಾಡ್ಬೇಡಿ ನೀವು, ಅಲ್ಲಿರೋವರೆಗೂ ನೀವ್ ನನ್ ಮರಿಲೇಬೇಕು. ಅದು ಹೇಗೆ ಸಾಧ್ಯನೇ? ಅಮ್ಮ, ಅವಾಗ್ಲೇ ನನ್ ಮರ್ತ್ಬಿಟ್ರ ಪಾರು ಪಾರು. ಸಂಡೆ ಪ್ರೀತಿ ಮಾಡೋದ್ರನ್ನ ಹೇಳ್ಕೊಡ್ಬೇಕಾದ್ರೆ ತುಂಬಾ ಹೊತ್ಬೇಕಂತ ಹೇಳಲ್ಲ, ಅದಕ್ಕೆ ಬೇಗ ಬಂದ್ಬಿಟ್ಟೆ ಹೇಳ್ಕೊಡ್ತೆ. ಅಯ್ಯಯ್ಯೋ, ಇನ್ ಹ್ಯಾಂಗ ಹೇಳ್ಕೊಡಕ್ ಸಾಧ್ಯ? ಅದಕ್ಕೆ ಯಾರು ಇಲ್ಲದ ಸ್ಥಳದಲ್ಲಿ ಅಜ್ಜಪ್ಪ, ನನಗೆ ತುಂಬಾ ಭಯವಾಗುತ್ತೆ, ಇಲ್ಲೇ ಹೇಳ್ಕೊಂಡ್ ಮತ್ತೆ. ಭಯ ಭಯ ಇಲ್ಲ, ಏನಿಲ್ಲ, ಸುಮ್ಮನೆ ಬಾ ಅಂದ್ರೆ. ಅಜ್ಜಪ್ಪ ಅಜ್ಜಪ್ಪ ಅಜ್ಜಪ್ಪ
ಬ್ಯೂಟಿಫುಲ್ ಫೇಸ್, ಒಳ್ಳೆ ಜೋಡಿ. ಓ ಸಿಸ್ಟರ್ ಲಿಲ್ಲಿ, ಏನಿಲ್ಲಿ? ಓಹೋ, ಇದಕ್ಕೋ ಇಲ್ಲಿ ಯಾರಿವನು? ಬ್ರದರ್, ಮತ್ತೆ ಮತ್ತೆ ಇವರು ನನ್ನ ಲವರ್. ಲವರ್ ಯಾರು ಏನು ಎತ್ತ ಅಂತ ತಿಳಿದಲ್ಲ ಮಾಡ್ತಿದೀಯ? ಇಲ್ಲ ಬ್ರದರ್, ಇವರು ನನ್ನ ಆಫೀಸ್ ನಲ್ಲೇ ವರ್ಕ್ ಮಾಡ್ತಿದ್ದಾರೆ. ನಾನು ಅಂದ್ರೆ ತುಂಬಾ ಪ್ರೀತಿ, ನನಗೂ ಅಷ್ಟ. ವೆರಿ ಗುಡ್, ವೆರಿ ಗುಡ್. ನಿಲ್ಲ ಮಾಡ್ತಿರ್ಬೇಕಾದ್ರೆ ಒಳ್ಳೆ ಆಫೀಸರ್ ಇರಬೇಕು. ನಿಮ್ಮ ಹೆಸರು? ಸುಬ್ಬಣ್ಣ. ಸುಬ್ಬಣ್ಣ, ನನ್ನ ಸಿಸ್ಟರ್ನ ಚೆನ್ನಾಗಿ ಕಾಪಾಡ್ಕೋತೀಯ? ಚೆನ್ನಾಗಿ ಕಾಪಾಡ್ಕೊಳ್ತೀನಿ ಸರ್. ಆಲ್ ರೈಟ್, ನೆಕ್ಸ್ಟ್ ಸಂಡೇ 6 ಗಂಟೆಗೆ ನಮ್ಮ ಮನೆ ಹತ್ರ ಬಾ. ಸರಿ ಸರ್. ಯು ಗೋ. ಅಧಿಕವಾಗಿ ಲಾಭ ಬಂದಿರೋದು ಅವರ ದುಡಿಮೆಯಿಂದ, ಅದಕ್ಕೋಸ್ಕರ ಬೋನಸ್ ಕೊಡ್ಲೇಬೇಕು. ನಷ್ಟವಾದ್ರೆ ಕೂಲಿ ಇಲ್ಲದೆ ಕೆಲಸ ಮಾಡ್ತಾರೇನು? ಕೆಲಸ ಮಾಡ್ತಾರೆ, ಕೆಲಸ ತಕ್ಕ ಕೂಲಿ ತಗೋತಾರೆ, ಇದಕ್ಕೆ ಯಾಕೆ ಬೋನಸ್ ಇನ್ಕ್ರಿಮೆಂಟ್ ಕೊಡಬೇಕು? ರುದ್ರಪ್ಪನವರೇ, ಲೇಬರ್ ಕಾನೂನು ನಿಮ್ಗೆ ಗೊತ್ತಿಲ್ವೇನು? ಮಿಲ್ಲಿನ ಲೆಕ್ಕದಲ್ಲಿ ಲಾಭ ತೋರಿಸಲ್ವೇ ಕೊಡಬೇಕು. ಈಗ ನಮ್ಮ ಮಿಲ್ಲು ನಷ್ಟದಲ್ಲಿ ನಡೀತಾ ಇದೆ. ಓ, ಈಗಾಗಲೇ ಆ ಲೆಕ್ಕಗಳನ್ನ ಬರೆಯೋದು ಪ್ರಾರಂಭಿಸ್ಬಿಟ್ರ? ನೀನು ಯಾವುದಕ್ಕೂ ತಲೆ ಹಾಕಿದ್ರೆ ಸುಮ್ಮನೆ ಇರಬೇಕು. ಸಾಧ್ಯವಿಲ್ಲ ರುದ್ರಪ್ಪನವರೇ, ನಮಗೋಸ್ಕರ ದುಡಿತಕ್ಕಂತ ಕೂಲಿಗಳು, ನಮ್ಮನ್ನ ಆಡ್ತಕ್ಕಂತ ಸರ್ಕಾರ, ಅದನ್ನ ಮೋಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಮುದ್ದಣ್ಣ, ನಿನಗೂ ಈ ಮಿಲ್ಲಿನ ಆಡಳಿತಕ್ಕೂ ಏನೂ ಸಂಬಂಧವಿಲ್ಲ. ಈಗ ಮಿಲ್ಲಿನ ಯಜಮಾನ ನಾನು. ನಿನ್ನ ಹಿಂದಿನ ಮರ್ಯಾದೆ ಉಳಿಸ್ಕೋಬೇಕು ಅಂತಿದ್ರೆ, ಮಾಮೂಲಾಗಿ ಇಲ್ಲಿ ಬಂದು ಹೋಗೋ ಅವಕಾಶ ಬೇಕು ಅಂತಿದ್ರೆ ಮಾತಾಡದೆ ಇಲ್ಲಿನ ಕೆಲಸಕ್ಕೆ ಹೊರಗೆ ಹೋಗೋದು ಉತ್ತಮ. ಅಷ್ಟಿರ್ತೀರಾ? ಶ್ಯಾಮಣ್ಣ ಬಂದ ಸರ್. ಮುದ್ದಣ್ಣ ಬರೆದು ಕೊಟ್ಟರು ಬೋನಸ್ ಲಿಸ್ಟ್ ತಗೊಂಡ್ ಬಾ. ಸರ್, ನಾಳೆ ತಾನೇ ಹಣ ಕೊಡೋದು? ಹಣ ಅಲ್ಲ, ನಿನ್ನ ಹೆಣ. ಆ ಮುದ್ದನ ಲಿಸ್ಟ್ ನ ಹರಿದು ಕಷ್ಟಪುಟ್ಟಿಗೆ ಹಾಕು. ಅಜ್ಜಪ್ಪ, ಘನರೇಂದ್ರ ಇವ ನೋಡ್ರಿ, ನಿಮ್ಮಂತವ್ರು ಇರ್ಲಿಕ್ಕೆ 1 ಕೆಜಿಗೆ 2 ರೂಪಾಯಿ ಆದ್ರೂ ತಂದು ಸಂತೋಷದಿಂದ ಊಟ ಮಾಡ್ತಿದ್ದೀವಿ. ಏನಂದ್ರೆ, ಮಿಲ್ನಲ್ಲಿ ಏನ್ ನಡೀತು? ಸಾಕ್ಷಾತ್ ರುದ್ರನೇ ಆಗ್ಬಿಟ್ಟಿದ್ದೀರಲ್ಲ. ಶಾಂತವಾಗಿರೋ ಬಿಟ್ಟರಲ್ವೇನೆ ಈ ಜನ? ಏನು ಉಪ್ಪು ತಿಂದ ಮನೆ ಅಂತ ನಾನು ತೆಪ್ಪು ಕೆಲಸ ಮಾಡ್ತಾ ಇದ್ರೆ ಆ ಮುದ್ದಣ್ಣ ಪ್ರತಿಯೊಂದು ಕೆಲಸವನ್ನು ತಲೆ ಹಾಕಿ ಕಿತಾಪತಿ ಮಾಡ್ತಾ ಇದ್ದಾನೆ. ಇದು ಹೀಗೆ ನಡೆದ್ರೆ ನೀನು ಹೆಚ್ಚು ದಿವಸ ಬೇಕಾಗಲ್ಲ ಮಿಲ್ ಬಾಗಲು ಮುಚ್ಚೋಕೆ. ಮಾವ, ಅವ್ರೇನ್ ಮಾಡಿದ್ರು? ಅವನೇನು ಮಾಡೋಲ್ಲಮ್ಮ, ಹಿಂದೆ ನಿಂತು ಮಾಡಿಸ್ತಾನೆ ಅಷ್ಟೇ. ಕೂಲಿಗಳನ್ನೆಲ್ಲ ನನ್ನ ಮೇಲೆ ಎತ್ ಕಟ್ಟಿದ್ದಾನೆ. ಅವರ ಕಿರುಕುಳಗಳಿಂದ ಅವನಿಗೆ ಕುಚ್ಚಿ ಬಿಟ್ಟಿದ್ರು ಸಾಕು ಅಂತ ಕಾಲಿದ್ದಾನೆ. ಮಾವ, ಅವರು ಯಾವತ್ತೂ ತಪ್ಪಾಗಿ ನಡ್ಕೊಂಡಿಲ್ಲ. ನಮ್ಮ ತಂದೆ ಹೇಗ್ ನಡ್ಕೋತಾ ಇದ್ದರು ಅವರು ಹಾಗೆ. ಸುಮ್ಮನೆ ಅಮ್ಮ, ನಿಮ್ಗೇನೋ ಗೊತ್ತಿಲ್ಲ, ಇವರು ಈ ಮಿಲ್ಲ ಕಲ್ಲು ಹಾಕ್ತವ್ರು. ಅವನ್ ಇಲ್ಲಿಗೆ ಬರೆಯಕ್ಕೆ ಅಂತ ಕಡ್ಡಿ ಹಿಡ್ಕೊಂಡು ಕೆಲ್ಸಕ್ ಬಂದವ್ರು. ಅಬ್ಬಬ್ಬಾ, ಅಧಿಕಾರ ತಪ್ಪು ಅಂತ ತಲೆ ಎಲ್ಲ ಹರಡ್ತಿದ್ದಾರೆ. ಹೊಟ್ಟೆ ಎಲ್ಲ ಉರಿತಾ ಇದೆ. ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಯಾರೇ ಆಗಿದ್ದವ್ರು ಹೇಗೆ ಆಗಿದ್ದಾರೆ ನೋಡು. ಅತ್ತೆ, ಅವ್ರ ಸ್ವಭಾವ ಅಂತದಲ್ಲ, ಅವ್ರು ಯಾರ ಮನಸ್ಸು ನೋಯಿಸೋರಲ್ಲ. ಅಕ್ಕ, ನೀನ್ ಸುಮ್ಮನೆ, ನಿನ್ಗೇನು ಗೊತ್ತಾಗುದಿಲ್ಲ. ಬರ್ತಾ ಬರ್ತಾ ಭಾವ ನಡತೆ ಸ್ವಲ್ಪನೂ ಸರಿಯಾಗಿಲ್ಲ. ಅಧಿಕಾರ ತಪ್ಪು ಅಂತ ಹೊಟ್ಟೆವರೇ ಪಡಿಸಿದ್ದಾರೆ. ನಮ್ಮ ಮಾವನ ವಿಷಯದಲ್ಲಿ ಇವ್ರ್ಯಾಕ್ ತಲೆ ಹಾಕ್ಬೇಕು? ಯಾರು ವಿಜಯ? ಸಾಕಾಗಿ ಹೋಗಿದೆ ಅಮ್ಮ. ನಾನು ಯಾಕಾದ್ರೂ ಈ ಜವಾಬ್ದಾರಿ ವಹಿಸ್ಕೊಂಡು ಅನಿಸ್ತಾ ಇದೆ ನನಗೆ. ಬೇಡಮ್ಮ, ರಾಜು ಬಂದ ಕೂಡಲೇ ಅವನಿಗೆ ವಹಿಸ್ಕೊಟ್ಬಿಟ್ಟು ನಾನು ಹೊರಟು ಹೋಗ್ತೀನಮ್ಮ. ನೀವೇನು ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸರ್ ಹೋಗುತ್ತೆ. ಹೌದು ಅಂದ್ರೆ? ಏನ್ ಹೌದು ಅಂದ್ರೆ, ನಾನು ಆ ಕುರ್ಚಿ ಮೇಲೆ ಕೂತಿರೋದು ಮುಳ್ಳಿನ ಹಾಸಿಗೆ ಮೇಲೆ ಕೂತಾಗಿದೆ ಕಣೆ. ವಿಜಯ, ಬಟ್ಟೆನ ಮುಳ್ಳಿನ ಮೇಲೆ ಹಾಸಿಗೆ, ಅದು ಹರಿದ ಹಾಗೆ ಆ ಬಟ್ಟೆ ನಾವು ಇಟ್ಕೋಬೇಕು.
ಅದಕ್ಕೋಸ್ಕರ ನೀನು ಬೇಸರ ಪಟ್ಕೊಳ್ಳೋದ? ಚಿಚಿ, ಅವರು ಯಾರೇನಂದ್ರು ನನಗೆ ಬೇಸರ ಇಲ್ಲ ಅಂದ್ರೆ ನಮ್ಮ ಪಾರ್ವತಿನೇ ನಮ್ಮನ್ನ. ಅವಳದೇನು ತಪ್ಪಿಲ್ಲ, ಪಾರ್ವತಿ ಬಹಳ ಒಳ್ಳೆ ಹುಡುಗಿ. ಆದ್ರೆ ಏನ್ ಮಾಡೋದು, ಅವಳ ಬುದ್ಧಿನ ಕೆರೆಚ್ಬಿಟ್ರು, ಆಟದ ಗೊಂಬೇರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡಕ್ಕಾಗ್ತಾ ಇಲ್ಲ. ಬೇಸಾಯ್ಬಿಡಪ್ಪ ನೀನ್ ವೇಷ, ಹೊರಗಡೆನೆ ಒಂಥರ ಇರ್ತಿ, ಒಳಗಡೆನೆ ಒಂಥರ ಇರ್ತಿ, ಇದೇನ್ ಫ್ಯಾನ್ಸಿ ಡ್ರೆಸ್ಸೇನು? ಏಯ್, ಯಾಕೆ ಸುಮ್ಮ ಕೂತ್ಬಿಟ್ಟಿಯಲ್ಲ? ಆಚೆ ನೋಡಿದ್ರೆ ಶೋಕಾಗಿ ಮಾತಾಡ್ದೆ, ಇಲ್ಲಿ ನೋಡಿದ್ರೆ ಮೂಕಾಗಿಬಿಟ್ಟಿ. ಯಾಕಪ್ಪ? ಏ, ಸಾಕ್ಬಿಡಪ್ಪ ನಿನ್ನ ಅಕ್ಷರಕ್ಕೆ. ತಂದೆ ಬಾಂದಿ ಇಲ್ಲಿ ಬಂದ್ ನೋಡಿದ್ರೆ ಮಂಡೆ ಕೆಳಗೆ ಕಡೆ ಕೂತ್ಬಿಟ್ಟಿ. ಎಲ್ಲಿ ನಿನ್ ಸಿಸ್ಟರ್? ಯಾವಾಗ ನನ್ನ ಮದುವೆ? ಟಾಮ್ ಟಾಮ್, ನನ್ನ ಮಗಳಿಲ್ಲ, ನೀನು ಮ್ಯಾರೇಜ್ ಮಾಡ್ಕೋತೀಯ ಅನ್ನೋಷ್ಟು ಇಲ್ಲಿ. ನಾನು ಟಾಮ್ ಟಾಮ್ ಅಲ್ಲ, ಅವರಪ್ಪ ಆಟಂ. ಆಟಂ ಆಟಂ ಬಾಂಬೆ ಬಿದ್ದಂಗ ಆಯ್ತಲ್ಲಪ್ಪ. ನೀವು ಟಾಮ್ ಟಾಮ್ ಅಲ್ಲೇನ್ರಿ? ಅವರಪ್ಪ ಆಟಂ ಏನ್ರಿ? ಇಲ್ಲಿ ನಿಮ್ ಸಿಸ್ಟರ್ ಅಲ್ಲೇನ್ರಿ? ನಿಮ್ ಡಾಟರ್ ಏನ್ರಿ? ಹಾಗಾದ್ರೆ ಲಿಲ್ಲಿ ಜೊತೆಯಲ್ಲಿ ನನ್ನ ಮದಿ ಯಾವ ಮಾಡ್ತೀರಿ? ನೀನು ನೀನು ನನ್ನ ಮಗಳ ಮದುವೆ ಮಾಡ್ಕೊತೀಯನು? ಯು ಬ್ಲಡಿ ಎಲ್ಲ ಸರಿ ಹೋಯ್ತು. ಟಾಮ್ ಟಾಮ್, ಎಂತ ಕೆಲಸ ಮಾಡ್ಬಿಟ್ಟಪ್ಪ. ಸಂಡೆ ಬಾ ಮದುವೆ ಮಾಡ್ತೀನಂತ ಹೇಳಿ ನನ್ನ ಮಂಡೆನೇ ಮದುವೆ ಬಿಟ್ಟಿ. ಸಂಡೆ ಬಾ ಮದುವೆ ಮಾಡ್ತೀನಂತ ಹೇಳಿ ದೊಡ್ಡ ಬರ್ತಾ ಇಲ್ಲಿ ಗಾಜಿರಿ ಬೇಡ, ಮದುವೆನು ಬೇಡ, ಏನು ಬೇಡ, ಹೋಗ್ತೀನ. ಅಲ್ಲ ಕಣಸು, ನಾನು 6 ಗಂಟೆ ಬಂದಿದ್ದೆ, 5 ಗಂಟೆ ಬಂದ್ಬಿಟ್ಟಲ್ಲ, ಅದಕ್ಕೆ ಕಣ ಹಿಂಗಾಗಿತ್ತು. ಹೌದ್ ಕಣ, ಟಾಮ್ ಟಾಮ್, ನನ್ ಟೈಮ್ ಚೆನ್ನಾಗಿಲ್ಲ. ಎಲ್ಲಾ ಟೈಮ್ ಚೆನ್ನಾಗಿದೆ ಬಾ. ನಾನ್ ಬರಲ್ಲಪ್ಪ ನೀವಪ್ಪನ ಹತ್ರ. ಮೊದಲನೇ ಸಾಲಿನೇ ಒಂದ್ ಕಾಲ್ ಮುರ್ದ, ಈಗ ಇನ್ನೊಂದ್ ಕಾಲ್ ಕಳ್ಕೊಂಡ್ರೆ ಆಮೇಲೆ ಅಮ್ಮ ತಾಯಿ ಕವಳ ಅಂತ ಭಿಕ್ಷೆ ಬಿಟ್ಕೊಂಡು ಹೋಗ್ಬೇಕಾಗುತ್ತೆ. ಡೋಂಟ್ ವರಿ ಸಬ್, ನಾನೇ ಇದೀನಿ. ಡ್ಯಾಡಿ, ಇವನು ನಮ್ ಲಿಲ್ಲಿ ಒಳ್ಳೆ ಜೋಡಿ. ಈ ಕೇರ್ನ ನಾವು ಎನ್ಕರೇಜ್ ಮಾಡ್ಬೇಕು. ಇಬ್ರು ಬಹಳ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದಾರೆ. ಯಾರು ಕೇಳಿ ಲವ್ ಮಾಡ್ತಿದ್ದಾರೆ? ನನ್ ಪರ್ಮಿಷನ್ ತಗೊಂಡಿದ್ದಾರೇನು? ಅದಿವ್ರು ಮಾಡಿದ ತಪ್ಪು, ಲವ್ ಮಾಡಾಗೋಯ್ತಲ್ಲ, ಮ್ಯಾರೇಜ್ಗಾದ್ರೂ ಪರ್ಮಿಷನ್ ಕೊಡಿ. ಇಂಪಾಸಿಬಲ್. ಡ್ಯಾಡಿ, ಡ್ಯಾಡಿ, ನೀನು ಒಳ್ಳೆಯವನಲ್ಲ. ಡ್ಯಾಡಿ, ನಾನು ಇವ್ರನ್ನ ತುಂಬಾ ಲವ್ ಮಾಡ್ತಿದ್ದೀನಿ. ಇವರು ಅಷ್ಟೇ ನನ್ನ ಸಿಂಹತಿಯರ ಲವ್ ಮಾಡ್ತಿದ್ದಾರೆ. ಡ್ಯಾಡಿ, ಇವ್ರನ್ನ ಬಿಟ್ಟು ಒಂದ್ ನಿಮಿಷನೂ ಇರೋಕ್ಕಾಗಲ್ಲ. ಪ್ಲೀಸ್ ಡ್ಯಾಡಿ, ಪ್ಲೀಸ್. ಆಲ್ ರೈಟ್, ನೀನು ಇವನ್ನ ತುಂಬಾ ಪ್ರೀತಿ ಮಾಡ್ತಾ ಇದೀಯ, ಇವನು ನಿನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದ. ನನ್ನ ಹೆಸರು ಸುಬಣ. ಮಿಸ್ಟರ್ ಸುಬಣ, ನಿಮ್ಮ ಪ್ರೇಮಕ್ಕೆ ನಾವು ಭಂಗ ತರೋಲ್ಲ. ನಿಮ್ಮಿಬ್ಬರ ಮದುವೆ ಇವತ್ತೇ, ಈಗಲೇ. ನೆಕ್ಸ್ಟ್ ಸಂಡೇ ಬಾ. ಡ್ಯಾಡಿ ಡೌನ್ ಡೌನ್ ಡ್ಯಾಡಿ ಡೌನ್ ಡೌನ್ ಡ್ಯಾಡಿ ಡೌನ್ ಡೌನ್. ಹೌದಾ? ನಾನು ಹೋಗಿ ತಾಳಿ ಕಟ್ಬೇಕು. ನಾವು ಬರ್ಲ? ನಮಸ್ಕಾರ. ಇಲ್ಲ ಕಣ, ಬನ್ನಿ. ಏನಾಗ್ಯಾ? ನಮ್ಮ ಪಾರು, ನಮ್ಮ ಪಾರು ಅಲ್ಲ, ನೀವು ಅಜ್ಜಿರ್ತೀರಿ. ಹೌದೇ ಹೌದೇ ಪಾರು. ಏನಿಲ್ಲ, ಮೆತ್ತಿಂಗ್ ನಡಿ. ಹೌದು, ಹೆಜ್ಜೆ ನನ್ನ ಹೆಜ್ಜೆ ನಲ್ಲ ನನಗೆ ನನಗೆ ಪಾರು. ಈಗ ನಿಂತೇ ಇದ್ರೆ ಹೇಗೆ? ಕೂತ್ಕೊ ಬಾ. ಅಯ್ಯೋ, ನನಗೇನು ಆಯಸ್ ಆಗಿಲ್ಲ ಅತ್ತೆ. ನೀ ಸುಮ್ಮನೆ ಅರೇ, ಮಕ್ಳು ಎತ್ತಾಳಾಗಿ ಮಾತಾಡ್ತಿದ್ಯಾ? ಬಾ ನನಗೆ ನನಗೆ ನನಗೆ. ಹಾಗೆ ಪಾರು, ನನಗೆ ಸಂದೇಹ ಹೇಳ್ತೀಯಾ? ನಿನ್ ಹೊಟ್ಟೆಲಿರೋದು ಹೆಣ್ಣೋ ಗಂಡೋ ಅಂತ ಹೋಗೈತೆ. ಮೊಮ್ಮಗನು ಮೊಮ್ಮಗಳ,
ಚೀಟು ಭದ್ರವಾಗಿದೆ ಮುಗಿದ್ರಿ ಅದಲ್ರಿಯಪ್ಪ ಅಲ್ಲಿ ನೋಡ್ರೆ ಸ್ಟ್ರೈಕ್ ನಡೆಯಂಗ ಐತ್ರಿ ಸ್ಟ್ರೈಕ್ ಆದ್ಮೇಲೆ ಈ ಸೀಟ್ನ್ಯಾಗ ನೀವ್ ಇರ್ತಿರೋ ಇಲ್ಲೋ ಅಂತ ಈ ಸೀಟ್ ನಿಂದ ನನ್ನ ಎಬ್ಸೋಕೆ ಯಾರಿಗೂ ಸಾಧ್ಯವಿಲ್ಲ ಕಣು ಸರಿ ತಗೋ ಹೇಳಿದ್ರು ಸ್ಟ್ರೈಕ್ ನಡಿಬೇಕಾದ್ರೆ ಕಲ್ಲು ಹೋಯ್ತಾರಲ್ರಿ ಆಗ ನಿಮಗ್ ಬೀಳೋ ಕಲ್ಲು ನನಗೆ ಬಿಡದಿರ್ಲಿ ಅಂತ 15 ದಿವಸದ ರಜಾ ಚೀಟಿರಿ ಸ್ಟ್ರೈಕ್ ನಾನು ವಿಜಯ ತಂದ್ರೆ ತಂದ್ರಿ ಇದು ಟಾನಿಕು ನೀವು ಹೇಳಿದಲ್ಲ ಸಿಗಣೆ ಔಷಧಿ ವಿಜಯ ಇದು ಟಾನಿಕು ಇದು ಸಿಗಣೆ ಔಷಧಿ ಹುಷಾರು ಕೊಡಮ್ಮ ಔಷಧಿ ಅಯ್ಯೋ ಇದು ತಿಗಣೆ ಔಷಧಿ ಟಾನಿಕ್ ಕೊಡು ಬೇಡಿ ನಾನೇ ಕೊಡ್ತೇನೆ ಭದ್ರಿ ಲೇ ಭದ್ರಿ ಏನು ಅಂದ್ರೆ ಈಗ ಬಂದ್ರ ಹೌದು ಪಾರ್ವತಿ ಅಲ್ಲೇ ಒಳಗಡೆ ಇದ್ದಾಳೆ ಕರಿ ಅವಳ ಪಾರ್ವತಿ ಪಾರ್ವತಿ ಯಾಕೆ ಬೇಜಾರಾಗಿದ್ದೀರಲ್ಲ ಆಫೀಸ್ನಲ್ಲಿ ಏನಾದರೂ ನಡೀತೆ ಅಯ್ಯೋ ದಿನಾಲು ನಡೀತಾನೆ ಇದೆ ಕಣೆ ತಲೆ ಕೆಟ್ಟ ಹೋಗ್ತಾ ಇದೆ ನನಗೆ ನಮ್ಮವರೇ ಆಗಿರ್ತಾರೆ ಅದಲ್ಲೇ ಎತ್ತು ಕಟ್ತಾರೆ ಜಗಳ ಕದನ ಅದು ಇದು ಉಸ್ಟೈಕು ಛೇ 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 ತಲೆ ಕೆಟ್ಟ ಹೋಗಿದೆ ನನಗೆ ಸದ್ಯ ರಾಜು ಬರೋದೇ ಕಾಯ್ಕೊಂಡಿದ್ದೀನಿ ಕಣೆ ಅವನ ಬಂದ ಕೂಡಲೇ ಎಲ್ಲ ವಹಿಸ್ಬಿಟ್ಟು ನಾ ಎಲ್ಲಾದರೂ ಹೊರಟೋಗೋಣ ಅಂತ ಮಾಡ್ಕೊಂಡಿದ್ದೀನಿ ಓಹೋ ಪಾರ್ವತಿ ಬಾ ತಾಯಿ ಬಂದ್ಯಾ ಬಾ ನೋಡಮ್ಮ ಈ ಮಿಲ್ ಗಲಾಟೆ ಒಳಗೆ ನಾನು ಮರ್ತೇ ಬಿಟ್ಟಿದ್ದೆ ಎರಡು ದಿನ ಆಯ್ತು ನಿನ್ ಗಂಡನ್ ಕಾದ ಬಂದು ತಗೊಂಬ ಓದ್ಕೋ ಅಂದ್ರೆ ನನಗೂ ಕಾದ ಬರ್ತಿದ್ದಾನೆ ನಿನ್ನ ಆರೋಗ್ಯದ ವಿಷಯ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವನಿಗೆ ಎಲ್ಲಿದ್ರು ನಿನ್ನ ಯೋಚನೆ ನಿನ್ನ ಯೋಚನೆ ನಾನು ಮರ್ತಿದ್ದೆ ರೀ ಏನು ನೀವು ತಾತ ಆಗ್ತೀರ ನಾನು ತಾತ ಅಂದ್ರೆ ಪಾರ್ವತಿ ಗರ್ಭಿಣಿಯಾಗಿದ್ದಾಳೆ ನಿಜವೇನೆ ಪಾರ್ವತಿ ಬಹಳ ಸಂತೋಷ ಅಮ್ಮ ದೇವರ ನಿಷ್ಠ ನೆರವೇರ್ತ ದೇವರು ನನ್ನ ಇಷ್ಟ ನೆರವೇರಿಸ್ತಾರೆ ಮತ್ತೆ ಈಗ ನಮ್ಮ ಜವಾಬ್ದಾರಿ ತುಂಬಾ ಇದೆ ನೋಡು ಪಾರ್ವತಿಯ ಆರೋಗ್ಯ ಅವಳ ಔಷಧಿ ಉಪಚಾರ ಆರೈಕೆ ಎಲ್ಲ ನಿನ್ನ ಕೈಯಾರೆ ನೀನೇ ಮಾಡಬೇಕು ಬೇರೆಯವ್ರ ಕೈ ನಂಬೇಡ ಯಾಕೆಂದ್ರೆ ನಮ್ಮ ವಂಶದ ಕುಡಿ ಚೆನ್ನಾಗಿರ್ಬೇಕು ಕಣೆ ಚೆನ್ನಾಗಿರ್ಬೇಕು ಜೋಪಾನ ಜೋಪಾನ ನೀನ್ ಹೋಗ ಕಾಗದ ಓದ್ಕೊ ಹೋಗಮ್ಮ ಬಹಳ ಸಂತೋಷ ತಾಯಿ ಇದು ಮಹಾವಿಷ ಬೇರೆ ಯಾರ ಕೈಗೂ ಸಿಗಬಾರ್ದು ಬೇರೆ ಕೈದಿರು ಅರ್ಧ ಚಮಚ ಹಾಕು ಅದ್ರ ಹುಟ್ಟು ಆಡು ಹೋಗುತ್ತೆ ನಿನಗೆ ಯಾಕಕ್ಕ ಈ ಬುದ್ಧಿ ಬಂತು ನೀನ್ ಯಾವಾಗ್ಲೂ ನನ್ನ ಜೊತೆಲೇ ಇರ್ಬೇಕು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ ಬೇಡ ಬೇಡ ಇನ್ಮೇಲೆ ನಿನ್ನ ಜೊತೆಲಿರ್ಬಾರ್ದು ಇನ್ಮೇಲೆ ನಿನ್ನ ಜೊತೆಲಿರ್ಬಾರ್ದು ಇಲ್ಲ ಇಲ್ಲ ನಮ್ಮ ಅಕ್ಕ ನನ್ ದ್ರೋಹ ಮಾಡಲ್ಲ ಇಲ್ಲ ನಮ್ಮ ಅಕ್ಕ ನನ್ ದ್ರೋಹ ಮಾಡಲ್ಲ ನಮ್ಮ ಅಕ್ಕ ನನ್ ದ್ರೋಹ ಮಾಡಲ್ಲ ಬಾರು 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 ಯಾಕೆ ಒಂಥರ ಇದೆಯಾ ಏನಿಲ್ಲಕ್ಕ ಸ್ವಲ್ಪ ತಲೆನೋವು ಅದಕ್ಕೆ ಓ ಹೌದೌದು ಈಗೊಂಥರ ಹಾಗೆ ಇರುತ್ತೆ ಟಾನಿಕ್ ಕುಡಿ ಸರಿ ಹೋಗುತ್ತೆ ಟಾನಿಕ್ ನನ್ಗೇನಾಗಿದ್ದೀಕ ನಾನು ಚೆನ್ನಾಗಿ ಇದ್ದೀನಿ ಅಯ್ಯೋ ಹುಚ್ಚಿ ನಿನಗಲ್ಲ ಕಣೆ ಇಲ್ಲಿ ನೋಡು ನಿನ್ನ ಹೋಟೆಲ್ ಬಿಡ್ತಾ ಇದೆಯಲ್ಲ ಅದಕ್ಕೆ ಓ ಸರಿ ಹಾಗಾದ್ರೆ ನಾನೇ ಕುಡಿತೀನಿ ಕೊಡ್ತೀನಾ ನೀನ್ ಕಳ್ಳಿ ಕುಡಿಯಲ್ಲ ನನ್ಗೆ ಗೊತ್ತು ನಾನೇ ಕುಡಿಸ್ತೇನೆ ಇಲ್ಲಕ್ಕ ನಾನೇ ಕುಡಿತೀನಿ ನಾನೇ ಕುಡಿಸ್ತೇನೆ ಕಣೆ ನನ್ನ ಕೈಯಾರ ಇಲ್ಲಕ್ಕ ನಾನೇ ಕುಡಿತಿದ್ಯಾ ನಿನ್ನ ಹಠನೇ ನಡಿಬೇಕು ತಗೋ ಅಯ್ಯೋ 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 ನೋಡಿದ್ರ ನೀವ್ ಹೇಳ್ದಾಗೆ ನಾವು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ತಾ ಇದ್ರು ಹೀಗಾಯ್ತಲ್ಲ ಮುಂದೆ ನಿಜ ಕಣೆ ಇವ್ರ ಅಪ್ಪನಿಗೆ ಅವ್ರ ವಿಷ ಕೊಟ್ಟು ಕೊಂದ್ರು ಅಂದಾಗ ನಾನು ನಂಬಿರ್ಲಿಲ್ಲ
ಈಗ ನಂಬಲೇ ಬೇಕಾಯ್ತಲ್ಲ. ಅಲ್ಲ ಅಂದ್ರೆ ನಮ್ ಪಾರ್ವತಿ ಏನ್ ದ್ರೋಹ ಮಾಡಿದ್ಲು ಅಂತ ಅವ್ರು ಹಿಂಗ್ ಮಾಡ್ತಿದ್ದಾರೆ. ಭದ್ರಿ, ಅವಳೇನ್ ದ್ರೋಹ ಮಾಡಿದಾಳೆ ಪಾಪ, ಅವರ ದುರಾಸೆ, ಆಸ್ತಿ ಎಲ್ಲಿ ಕೈ ತಪ್ಪೋಗುತ್ತೋ ಅನ್ನೋ ಅಪನಂಬಿಕೆ, ಅದಕ್ಕೆ ಈ ಒಳಸಂಚು. ಅಯ್ಯೋ, ಆಸ್ತಿ ವಿಚಾರ ಆಗಿರ್ಲಿ, ಅಕ್ಕನ ತಂಗಿ ಅನ್ನೋ ಪಾಶವಾದ್ರೂ ಬೇಡವೆ. ಅದೇ ಭದ್ರಿ, ಈ ಪ್ರಪಂಚದಲ್ಲಿ ಆಸ್ತಿ ಅಧಿಕಾರದ ಮುಂದೆ ಎಲ್ಲಾ ಪಾಶಗಳು ನಾಶವಾಗಿ ಹೋಗುತ್ತೆ ಕಣೆ. ಅಯ್ಯೋ ಅಯ್ಯೋ, ನಿಲ್ಲಲ್ಲಿ ನೋಡಿದ್ರೆ ಆ ಕಿತಾಪತಿಗಳು, ಮನೆಗೆ ಬಂದ್ರೆ ಈ ದ್ರೋಹದ ಕೆಲಸಗಳು, ನಾನ್ ನೋಡ್ಕೊಂಡಿರೋಕ್ ಸಾಧ್ಯವಿಲ್ಲ, ನಾನ್ ಹೊರಟು ಹೋಗ್ತೀನಿ. ಅಲ್ಲಾಂದ್ರೆ ನಾವಿರುವಾಗ್ಲೇ ಹೀಗಾಯ್ತಲ್ಲ, ನಾವ್ ಹೋದ್ಮೇಲೆ ನಮ್ ಪಾರ್ವತಿ ಗತಿ ಏನು ಅಂತ. ಅಲ್ಲ ಕಣೆ, ಎಷ್ಟಾದ್ರೂ ನಾವ್ ಹೊರಗನವ್ರು, ತಂಗಿನ ಅಕ್ಕನ್ ಒಪ್ಪಿಸ್ಬಿಡೋಣ, ನಮ್ಮ ಕಣ್ ಮುಂದೆ ಯಾವ್ದು ನಡೀದಿದ್ರು ಸರಿ ನಡಿ. ಅಕ್ಕ, ಅಕ್ಕ, ನಾನ್ ಚೆನ್ನಾಗಿರ್ಬೇಕು, ನಾನ್ ಸಂತೋಷವಾಗಿರ್ಬೇಕು ಅನ್ನೋದು ನಿನ್ಗೆ ಇಷ್ಟ ಇದ್ರೆ ನಾನು ನೀನಿಬ್ರು ಬೇರೆ ಬೇರೆ ಆಗೋದು ಒಳ್ಳೇದು. ಕಟ್ಟಿನ ಗಂಟು ಮೂಟೆ, ಗಂಟು ಬೇಡ, ಮೂಟೆ ಬೇಡ, ನಡೀರಿ ನಾವು ಹೋಗೋಣ. ಮಾವಯ್ಯ, ಅತ್ತೆ, ಮಾವಯ್ಯ, ನೀವಿಬ್ರು ಹೊರಟೋದ್ರೆ ಇನ್ಮೇಲೆ ನನ್ ಗತಿ? ನಿನ್ ಗತಿ ಏನಮ್ಮ, ಸುಲಭವಾಗಿ ವಿಷ ಹಾಕೊಂಡು ಬಿಡ್ತಾರೆ. ಏನಾದ್ರೂ ಆಗೋಗ್ಲಮ್ಮ, ನಾವು ಒಂದ್ ಕಡೆಗೆ ಮನೆ ಇರೋದಿಲ್ಲ. ನಿನ್ನೆ ಮಾವಯ್ಯ, ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ನನ್ನ ಒಬ್ಬಳೆ ಬಿಟ್ಟು ಹೋಗ್ಬೇಡಿ ಮಾವಯ್ಯ, ನನ್ ಪರ್ದೇಸಿ ಮಾಡ್ಬೇಡಿ ಮಾವಯ್ಯ. ಅತ್ತೆ, ನೀವಾದ್ರೂ ಸ್ವಲ್ಪ ಮಾವಯ್ಯನ್ ಕೇಳಿ ಅತ್ತೆ. ಹೇಳಮ್ಮ ಹೇಳು, ನೋಡಿದ್ರ ಈ ಪಾಶನ, ನಿಮ್ ಮೊಮ್ಮಗ ಇವ್ರ ಹೋಟೆಲ್ ಕೂತ್ಕೊಂಡು ನಮ್ ತಾತನ ಹೋಗ್ಬೇಡ ಅಂತ ಹೇಳು ಅಂತ ಅವ್ರ ಅಮ್ಮನಿಗೆ ಹೇಳ್ತಾ ಇದ್ದಂತ್ರಿ. ಚೊಚ್ಚಲ್ ಬಸ್ರಿ, ಪಾಪ ಏನೋ ಕೇಳ್ಕೊಳ್ತಿದ್ದಾಳೆ. ಹೇಗಾದ್ರೂ ಮಾಡಿ ರಾಜು ಬರೋವರೆಗಾದ್ರೂ ಇರೋಣ ಅಂದ್ರೆ ಅದು ಖಂಡಿತ ಸಾಧ್ಯವಿಲ್ಲ ಕಣೆ. ಅವ್ರ ಗಂಡ ಹೆಂಡತಿ ಇರೋ ಸ್ಥಳದಲ್ಲಿ ನಾನು ಇರೋದಿಲ್ಲ. ಬೇಕಾದಲ್ಲಿ ನೀನಿರು, ನಾನು ಹೊರಟೋಗ್ತೀನಿ. ಇಲ್ಲಿ ನೀವಿ ಮನೆ ಬಿಟ್ಟು ಹೋಗ್ಬಿಡ್ತು. ಅವ್ರನ್ನೇ ಮನೆ ಬಿಟ್ಟು ಹೋಗಿ ಅಂತ ನಾನೇ ಹೇಳ್ತೀನಿ. ಬಾರು ಮನೆ ಬಿಟ್ಟು ಹೋಗಿ ಅಂತ ನೀನ್ ಹೇಳ್ಬೇಕಾಗಿಲ್ಲ, ನಾವೇ ಹೋಗ್ತೀವಿ, ನಾವ್ ಬರ್ತೀವಿ. ವಿಜಯ, ಯಾರಿಗ ಆಸೆ ಇರಲ್ಲ ಸರ್, ಅಳಿಯ ಆಗ್ಲಿ ಮಗಳ ಆಗ್ಲಿ. ಬೆಳಿಗ್ಗೆಯಿಂದ ಒಂದೇ ಸುಮ್ಮನೆ ಹೇಳ್ತಾ ಇದೆಯಲ್ಲ, ಮೈ ಏನಾಗ್ಬೇಕು ಇಂಥ ಸಮಯದಲ್ಲಿ? ಅಳ್ಬಾರ್ದಮ್ಮ, ಏನ್ ಮಾಡೋದಮ್ಮ, ನಂಗೂ ಸಂಕಟವಾಗುತ್ತೆ. ಏನೋ ಆಗ್ಬಾರ್ದಾಗಿತ್ತು, ಆಗೋಯ್ತು, ಮುಂದೆ ಎಲ್ಲ ಸರಿ ಹೋಗುತ್ತೆ, ಸಮಾಧಾನ ತಂದ್ಕೊಳಮ್ಮ. ಸಾಧ್ಯವೇ ಇಲ್ಲ, ಅವಳು ನನ್ನ ಬಿಟ್ಟು ಒಂದ್ ದಿವಸನೂ ಇದ್ದವಳಲ್ಲ, ಅವಳ ಕೈಲಿ ಖಂಡಿತ ಇರೋಕ್ಕಾಗಲ್ಲ ಅಂದ್ರೆ. ಅದು ನನಗೂ ಗೊತ್ತಿದೆ ವಿಜಯ, ಆದ್ರೆ ಏನ್ ಮಾಡೋದು, ಅವಳ ಮನಸ್ಸಿನಲ್ಲಿ ಸಂದೇಹ ಬಂದ್ಬಿಟ್ಟಿದೆ, ಅದನ್ನು ಯಾರು ನಿವಾರಿಸೋದಕ್ಕೆ ಸಾಧ್ಯವಿಲ್ಲ. ಅವಳ ಮನಸ್ಸಿಗೆ ಗೊತ್ತಾಗ್ಬೇಕು, ನಾವು ನಿರ್ಪರಾಧಿಗಳು. ಅಲ್ಲಿವರೆಗೂ ನಾವು ಎಷ್ಟು ದೂರವಾಗಿದ್ರೆ ಅಷ್ಟು ಒಳ್ಳೇದು ಅಂತಲೇ ನಿನ್ನ ಬಲವಂತವಾಗಿ ಕರ್ಕೊಂಡು ಬಿಟ್ಟೆ ವಿಜಯ. ಆಟಂ ಸಾರ್, ಆಟಂ ಸಾರ್. ಹೋಗಯ್ಯೋ,
ನಾನು ಸರ್ ನಿಮ್ ಲಿಲ್ಲಿ ಲವರ್ ಸುಬ್ಬಣ್ಣ ವಾಟ್ ನಮ್ ಲಿಲ್ಲಿ ಲವ್ ಮಾಡ್ತೀಯ ಇದೆಲ್ಲ ತಮ್ಮ ಸಾರ್ ನೆಟ್ಟ ಡಬ್ಬ ಮದುವೆ ಮಾಡಿಸ್ತೀನಿ ಅಂತ ನೀವೇ ಹೇಳಿರ್ಲಿಲ್ವೆ ನೆಕ್ಸ್ಟ್ ಸಂಡೇ ಅಪ್ಪ ಮದುವೆ ಮಾಡಿಸ್ತೀನಿ ನನ್ನ ಆಟಮ್ಮಲ್ಲ ಅವರಪ್ಪ ಬಾಟಮ್ 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 ಅಪ್ಪ ಬಾಟಮ್ ಹಾಗಾದ್ರೆ ಒಳ್ಳೇದಾತ ಬಿಡ್ರಿ ಹಾಗಾದ್ರೆ ನಿಮ್ಮ ಮೊಮ್ಮಗಳು ಲಿಲ್ಲಿ ಜೊತೆಯಲ್ಲಿ ನನ್ನ ಮದುವೆ ಯಾವ ಮಾಡ್ತೀರಿ ಮದುವೆ ಮಾಡಿಸ್ಬೇಕಲ್ಲ ಹೌದು ಮದುವೆ ಆಲ್ ರೈಟ್ ವನ್ ಟೂ ಪಂಚಮ ವೇದ ಪ್ರೇಮದನಾದ ಪ್ರಣಯದ ಸರಿಗಮ ಕೊಡಿ ಬೇಡ ಗುಂಡ ಸರಿಗಮ ಪದನಿಸ ಸರಿದ ಪಮಗರಿಸ Really? What is this? Who is Chiliba? Grandfather, you're my lover. Now you're going to be very happy. Highly impossible. Hiyo, Grandfather, you're my office. What is your office? What is Pivel. Chiliba. Grandfather, you're my lover. ನಾವಿಬ್ರು ತುಂಬಾ ಪ್ರೀತಿಸ್ತೀವಿ ಇಂಪಾಸಿಬಲ್ ಇವನು ಯಾರು ಏನು ಒಂದು ಗೊತ್ತಿಲ್ಲ ಅಯ್ಯೋ ಗ್ರ್ಯಾಂಡ್ ಫಾದರ್ ಇವರು ನಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಏನ್ ಕೆಲಸ ಫ್ಯೂವೆಲ್ ಸಂಬಳ 25 25 ನಮ್ದು ಹೈ ಫ್ಯಾಮಿಲಿ ಡ್ಯಾಡಿ ಪರ್ಮಿಷನ್ ಕೊಟ್ಟಿದ್ದಾರೆ ಗ್ರ್ಯಾಂಡ್ ಫಾದರ್ ವಾಟ್ ಡ್ಯಾಡಿ ಪರ್ಮಿಷನ್ ಕೊಟ್ಟಿದ್ದಾರೆ ನನ್ನ ಪರ್ಮಿಷನ್ ಇದೆ ಅವ್ರ ಪರ್ಮಿಷನ್ ಕೊಡಿ ಏನಾಗ್ತಾ ವಾಟ್ ಡ್ಯಾಡಿ ವಾಟ್ ಇಸ್ ದಿಸ್ ಲಿಲ್ಲಿ ಲವ್ ಮಾಡ್ತಿದ್ದಾಳೆ ಆಗ ನಿನ್ ಮಣ್ಣು ತಿಂತಿದ್ದ ಅವಳೇನ್ ಮೈನರ್ ಅಲ್ಲ ಐ ಡೋಂಟ್ ಅಗ್ರಿ ನೀನ್ ಅಗ್ರಿ ಮಾಡಿದ್ರೇನು ಬಿಟ್ರೇನು ನಾನು ಅವಳ ಫಾದರ್ ನಾನು ನಿನ್ನ ಫಾದರ್ ನಿನ್ನ ಫಾದರ್ ಇನ್ನೊಬ್ಬ ಇದ್ದಾನೆ ಇವತ್ತೇ ಈಗಲೇ ನೆಕ್ಸ್ಟ್ ಸಂಡೇ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ನೋಡಿ ನಮ್ಮ ಮಗಳಿಗೆ ಶ್ರೀಮಂತ ಆಯ್ತು ನೀವಂತೂ ಬರ್ಲಿಲ್ಲ ನಾನೇ ಬರಬೇಕಾಯ್ತು ಈಗ ಶ್ರೀಮಂತ ಹೌದು ಹೌದು ಶ್ರೀಮಂತಕ್ಕೆ ಏನೇನ್ ಮಾಡ್ತಾರೆ ಅವ್ರು ಏನೇನ್ ಬಯಸ್ತಾರೆ ಅದನ್ನೆಲ್ಲ ಮಾಡ್ಬೇಕು ಅವ್ರ ಬಯಕೆ ನಮ್ಗೆ ಹೇಗೆ ಗೊತ್ತಾಗ್ಬೇಕು ಅದೆಲ್ಲ ಹೆತ್ತು ತಾಯಿ ಗೊತ್ತಮ್ಮ ನಾನು ಬರ್ತೀನಿ ಇನ್ನು ನಾನು ಹೌದು ಹೆತ್ತು ತಾಯಿ ಗೊತ್ತಾಗ್ಬೇಕು ತಾಯಿ ಇದ್ರೆ ತಾನೇ ನನ್ನ ತಂಗಿಗೆ ಪ್ರಿಯವಾದ್ದು ಸಕ್ಕರೆ ಪೊಂಗಲ್ ಹೌದು ಸಕ್ಕರೆ ಪೊಂಗಲ್ ಯಾರು ನೀನಾ ನೋಡಿ ಇದೇನ್ ಗೊತ್ತಾ ಸೀಮಂತ ತಿಂಡಿ ಪುಟ್ಟಮ್ಮ ಕೊಟ್ರು ನೋಡಿ ನನ್ನ ತಂಗಿಗೆ ನಾನು ತಿಂಡಿ ಮಾಡಿ ಕೊಡ್ತೇನೆ ತಗೊಂಡೇ ಕೊಡ್ತೀರಾ ಯಾಕೆಂದ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ನೀನ್ ಮಾಡ್ಕೊಡು ನಾನ್ ತೆಗೆದುಕೊಡು ನಮ್ ಪಾರ್ವತಿಗೆ ಗಂಡು ಅಂದ್ರೆ ತುಂಬಾ ಇಷ್ಟ ಇಲ್ಲ ಇಲ್ಲ ಅವ್ರ ಯಜಮಾನರಿಗೆ ಹೆಣ್ಣು ಅಂದ್ರೆ ತುಂಬಾ ಇಷ್ಟ ಇಲ್ಲ ನಮ್ ಪಾರ್ವತಿಗೆ ಗಂಡ ಅನ್ನ ಎರಡು ಆಗುತ್ತೆ
ಪಾರ್ವತಿ ಪಾರ್ವತಿ ಏನು ಬಂದದ್ದು? ಪಾರ್ವತಿ ನೋಡ್ಬೇಕಾಗಿತ್ತು. ಭದ್ರೆ, ಏ ಭದ್ರೆ ನೋಡು, ಏನೋ ಪಾರ್ವತಿ ನೋಡ್ಬೇಕಂತೆ. ನಮಸ್ಕಾರ. ಏನ್ ಬಂದಿದ್ದು? ಪಾರ್ವತಿ ಅಕ್ಕ ಸ್ವಲ್ಪ ತಿಂಡಿ ಕಳಿಸಿದ್ರು, ಅದನ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೆ. ಪಾರ್ವತಿ ನೋಡ್ಬೇಕಾಗಿತ್ತ? ಅವಳಿಗೆ ಇವತ್ತು ಸೀಮಂತ ನಡೀತಾ ಇದೆ, ಒಳಗ್ ಗಲಾಟೆ ಇದ್ದಾಳೆ. ಕೊಡಪ್ಪ, ನಾನೇ ಕೊಡ್ತೀನಿ. ಇಲ್ಲಮ್ಮ, ಪಾರ್ವತಿನ ಕಣ್ ತುಂಬ ನೋಡಿ ನಾನೇ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ಪಾರ್ವತಿ, ನಿಮ್ ಭಾವ ಬಂದಿದ್ದಾನೆ, ಅದೇನ್ ನೋಡು. ನಮ್ಮ ಅಕ್ಕ ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾಳಮ್ಮ. ನಿನ್ ಇಷ್ಟ ಮಾಡ್ತೀವಿ ಕೊಟ್ಕೊಂಡಿದ್ದಾರಮ್ಮ. ಅಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ತಾಯ್ತು. ಪಾರ್ವತಿ, ನೀನೀಗ ತುಂಬಿದ್ ಬಸ್ರಿ, ಹಾಳು ಮುಳು ತಿಂದು ಮೈ ಕೆಡಿಸ್ಕೋಬೇಡ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಸಂದೇಹದ ಕಣ್ಣಿಗೆ ಖಂಡಿತೆಲ್ಲ ಹಾಗೆ ಕಾಣಿಸುತ್ತೆ. ಯಾಕೆ ನಾವು ಅನುಭವಿಸಿಲ್ವೇನು ಆ ಶಾಖ ಕಟ್ಟಿರೋದ್ರಿಂದ ಅನುಮಾನ ಪಡಬೇಕಾದ್ದೆ. ಅದು ಬರಬಾರದು ಅಂತಲೇ ನಾವಿಬ್ರು ನಿಮ್ಮಿಂದ ದೂರವಾಗಿರೋದು. ಮತ್ತೆ ಕೇಳಿದೇನೆ, ಇವರು ಮಹಾತ್ಯಾಗಿಗಳು, ತಾವು ಮಾಡ ತಪ್ಪು ಜಗತ್ತಿಗೆ ಗೊತ್ತಾಗಿ ಎಲ್ಲಿ ಕಂಬಿ ಎಣಿಸ್ಬೇಕಾಗಿತ್ತು ಅಂತ ಕಂಬಿ ಕಿತ್ತಿರೋ ಆದರ್ಶವಾದಿಗಳು. ಮಾತಾಡ್ತಾನೆ ಮಾತಾಡ್ತಾನೆ, ವಯಸ್ಸಿಗೆ ಮರ್ಯಾದೆ ಕೊಡ್ತಾ ಇದ್ದೀನಿ, ನಾಲ್ಗೇನು ಉಚ್ಚಾಯಿಸ್ಬೇಕು. ದೇವರಾಗಿರೋ ಅತ್ತೆ ಮಾವನ್ನ ನನ್ ಮುಂದೆ ಅವಮಾನ ಮಾಡಿ ನನ್ ಮನಸ್ ನೋಯಿಸ್ಬೇಕು ಅಂತ ಬಂದಿದ್ದೀರಾ? ಪಾರ್ವತಿ, ನೀ ಸುಮ್ಮನೆರಮ್ಮ ಸುಮ್ಮನೆರು. ಏ, ನಿನ್ನಿಂದ ಇವ್ರ ಅಪ್ಪನ ಗತಿ ಏನಾಯ್ತು? ತುಂಬಿದ ಗರ್ಭಿಣಿಗೆ ಇವ್ರ ಅಕ್ಕನ ಕೈಯಿಂದ ನೀನ್ ಏನ್ ಕಳಿಸಿದೆ ಅನ್ನೋದು ಪಾರ್ವತಿ ಗೊತ್ತಿಲ್ಲ ತಿಳ್ಕೊಂಡಿದ್ದೇನು? ಸುಮ್ಮನೆ ಮಾತಾಡ್ತಾನಲ್ಲಿ ರೇ ರುದ್ರಪ್ಪನವ್ರೆ, ಎಳೆ ಮನಸ್ಸಿನಲ್ಲಿ ವಿಷಾನ ಹಿಂಡಬೇಡಿ, ದೇವ್ರು ನಿಮ್ಗೆ ಒಳ್ಳೇದನ್ನು ಮಾಡೋಲ್ಲ. ಇದರಲ್ಲೂ ಏನ್ ಬೆರೆಸ್ತಾನಿದ್ಯಾ ಏನೋ? ನನಗೊಂದು ಸ್ವಲ್ಪ ಕೊಡ. ಅಮ್ಮಯ್ಯ ಅಪ್ಪಯ್ಯ ಎಲ್ಲರವ್ರು ಎಲ್ಲಿ ಹುಡ್ಕೋದ್ರನ್ನ? ಅಮ್ಮಯ್ಯ ಅಪ್ಪಯ್ಯ ನಮ್ಮ ಅಪ್ಪಯ್ಯ ಎಲ್ಲಿ? ಅಮ್ಮಯ್ಯ ಅಪ್ಪಯ್ಯ. ಸುಂದ್ರಿ, ಯಾವಾಗ ಬಂದ್ಯಾ ಸುಂದ್ರಿ? ಸುಂಟ್ರಗಾಳಿ ಸುಂದ್ರಿ ಅನ್ನೋ ಹೆಸರು ಖಾಯಂ ಮಾಡ್ಕೊಂಡ್ ಬಂದ್ಬಿಟ್ಟಿಯಲ್ಲಮ್ಮ. ಏನೇ ಇದು ಸುಂದ್ರಿ, ಏನೇ ಸಮಾಚಾರ? ಅಪ್ಪಯ್ಯ ಏನು ಅಂತ ಹೇಳೋದು? ಅಯ್ಯೋ ಸುಂದ್ರಿ, ನೀನ್ ಅಳ್ಬೇಡ ಕಣೆ, ನಾನು ಹೊಟ್ಟೆಗೆ ಬೆಂಕಿ ಇಕ್ಕದಂಗಾಗುತ್ತೆ. ಏನೇ ಸುಂಟ್ರಗಾಳಿ, ನಿನ್ನ ಮಕ್ಕಳೆಲ್ಲ ಕಂಗಾಳಿಗಳಾಗ್ಬಿಟ್ಟಿದಾರಲ್ಲಿ. ಇಲ್ಲಿ ಬಂದ್ರ ನೋಡ್ರ, ಇವ್ರೇ ನಿಮ್ಮ ಅಜ್ಜಿ, ಇವ್ರೇ ನಿಮ್ಮ ಅಜ್ಜ, ಇವ್ ನೋಡ್ಕೊಂಡ್ರೆ. ಅಯ್ಯೋ ಮಕ್ಕಳ, ತಗೊಳ್ಳ ಬಂಬೇಣ. ಸುಂದ್ರಿ, ಏನಿ ಏನಮ್ಮ ಇದೆಲ್ಲ? ಏನಪ್ಪ ಹೇಳೋದು, ನಿನ್ನ ಅಳಿಯ ಕುಬೇರ ಅಂತ ಕೊಟ್ಟೆಲ್ಲ ಅದ್ರ ಪ್ರಭಾವ ಇದು. ಹಾಲು ಇಕ್ಕೊಂಡಂಗಾಯ್ತು, ಅವನ ಆಸ್ತಿ ಅಂತ ನೋಡ್ತಾನೆ ಕೊಟ್ಟಿದ್ದು. ಅದಕ್ಕೆ ಅವರು ನನಗೆ ಈ ಆಸ್ತಿ ಕೊಟ್ಟಿರೋದು. ಕುಡಿಯೋದಕ್ಕೂ ಜೂಜಾಡೋದಕ್ಕೂ ಹಣವಿಲ್ದೆ ಕುತ್ತಿಗೆಯಲ್ಲಿರೋ ಮಾಂಗಲ್ಯ ಕಿತ್ಕೊಂಡೋಗಿ ನನಗೂ ನನ್ನ ಮಕ್ಕಳಿಗೂ ಮಣ್ಣು ಮುಕ್ಕಿಸ್ತಾ ಇದ್ದಾರೆ. ಹೋಗ್ಲಿ ಬಿಡಮ್ಮ, ಹೋಗ್ಲಿ ಬಿಡು. ಯಾವ ಭಾಗ್ಯ ಇಲ್ಲದೆ ಇದ್ರು ಮಕ್ಕಳ ಭಾಗ್ಯ ಇದೆಯಲ್ಲ ಅಷ್ಟೇ ಸಾಕು. ಸಾಕು ಸುಮ್ಮನೆ,
ಕೈ ಕಾಲ್ ತೊಳ್ಕೋ ಊಟ ಮಾಡು ಅಂತ. ಮೊದಲು ಊಟ ಮಾಡೋಣ, ಆಮೇಲೆ ಕೈ ಕಾಲ್ ತೊಳ್ಕೊಂತೀನಿ. ನೋಡಿ ಅಮ್ಮ ಬಂದ್ರು. ಬನ್ನಿ ಅಲ್ಲಿಡೋ ಬಾರೋ ಗಣೇಶ. ಅಯ್ಯೋ ವಿಜಯ, ವಿಜಯ ನೋಡಿದ್ರೆ ನೋಡಿದ್ರೆ ನನ್ ತಂಗಿ ಗುಣ ಅವಳನ್ನ ಮರ್ತೇ ಇಲ್ಲ ಅಂತ ನಾನು ಹೇಳಿದೆ. ಅದು ತಿಂಡಿ ಪೊಟ್ಟ ನಿಮ್ಮ ಅಕ್ಕ ಹುಡುಗಟ್ಟ ನಿಮ್ದು. ಹುಚ್ಚರ ಬಾಯಿ ಕಂಟ್ ಪೂರ್ತಿ ಕತ್ತರಿಸಿದ್ದೀರೇನಾ? ಇನ್ನೇನ್ ಕೆಲಸ ನಿಮ್ಗೆ? ಅಮ್ಮ ಅಮ್ಮ ಈ ಮನೆ ಎಷ್ಟು ಚೆನ್ನಾಗಿದೆಯಾ ಅಮ್ಮ. ಅಪ್ಪನ್ನ ಇಲ್ಲೇ ಕರೆಸ್ಕೊಳ್ಳೋಣಮ್ಮ. ಹುಚ್ಚ ಬಾಯಿ ಅಪ್ಪನ್ನ ಇಲ್ಲೇ ಕರ್ಸ್ಕೊಂಡ್ಬಿಡೋಣ. ಅಪ್ಪ ಇಲ್ಲಿ ಬಂದ್ರೆ ಗುಂಡಾಕೊಂಡು ಮೂರ್ ದಿವಸಕ್ಕೆ ಮನೆ ಎಲ್ಲ ನುಣ್ಣಗ್ ಮಾಡ್ತಾನೆ. ತಲೆ ಹರಟೆ ಹೋಗು. ಏ ಕರ್ಕೊಂಡೋಗಿ ಅವ್ರು ಆಟ ಆಡ್ಸೋ ಇಲ್ಲಿಯ. ಇದೆಯಲ್ಲ ಅಪ್ಪನ ಅಪ್ಪರ ಅವತಾರೆ. ಹೋಗು ಓದ್ಕೊಳ್ಳೋಣ ಮಾಡೋಣ ಅಂತ ಏನಾದ್ರೂ ಇದೆಯಾ? 24 ಗಂಟೆ ನನ್ನ ಹೆಸರೇ ಬಾಯಿನಲ್ಲಿ. ಅಮ್ಮಯ್ಯ ಅಮ್ಮಯ್ಯ. ಏನೇ ಸುಂದ್ರು? ಬಾರಮ್ಮ ಎಲ್ಲರಿಗೆ ಹಾಕೊಳ್ವೆ. ಅಮ್ಮಯ್ಯ ನಿಮ್ ಕೈ ನಡೀತಾ ಇರುವಾಗ್ಲೇ ನನಗೂ ನನ್ನ ಮಕ್ಕಳಿಗೂ ಏನಾದ್ರೂ ಒಂದ್ ದಾರಿ ಮಾಡು. ಇಲ್ಲ ಅಂದ್ರೆ ನನ್ ಮಕ್ಕಳನ್ನ ಕರ್ಕೊಂಡು ಕೆರೆಗೋ ಬಾವಿಗೋ ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ನೋಡು. ದೇನೇ ಸುಂದ್ರಿ ಇಂಥ ಮಾತಾಡ್ತಾ ಇದೀಯಾ? ಇಂಥ ಸ್ಥಿತಿಲಿ ನಾವ್ ನಿನ್ನ ಕೈ ಬಿಟ್ಬಿಡ್ತೀವಾ? ಇನ್ನೊಂದ್ ಸ್ವಲ್ಪ ದಿವಸ ತಡ್ಕೋ, ಈ ಮನೆಗ್ ನೀನೇ ರಾಣಿಯಾಗಿರುವಂತೆ. ಅಲ್ಲ ಅಮ್ಮಯ್ಯ, ಅಂದ ಹಾಗೆ ಇಷ್ಟು ಬೇಗ ಇಷ್ಟೊಂದ್ ಆಸ್ತಿ ಹೇಗ್ ಬಂತು ಅಂತ? ಅದೊಂದ್ ದೊಡ್ಡ ಕಥೆ. ಏನಮ್ಮದು? ಅಷ್ಟು ಸುಲಭವಾಗಿ ಇಷ್ಟೊಂದ್ ಆಸ್ತಿಯೇ ಸಿಕ್ಬಿಡುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿಯಾ? ಈ ಮನೆ ಸಂಬಂಧನ ರಾಜು ಮೂಲಕ ಉಪಾಯವಾಗಿ ಬೆಳೆಸ್ಕೊಂಡು ಒಂದೇ ಪ್ರಾಣವಾಗಿದ್ದ ಅಕ್ಕ ತಂಗಿರ್ನ ಬೇರೆ ಬೇರೆ ಮಾಡಿದ್ವಿ. ಸ್ವಂತ ಅಕ್ಕನೇ ತಂಗಿಗೆ ವಿಷ ಕೊಟ್ಲು ಅನ್ನೋ ನಂಬಿಕೆ ಬರೋ ಹಾಗೆ ಮಾಡಿ ತಂಗಿನೇ ಅಕ್ಕನ ಮನೆ ಬಿಟ್ಟು ಓಡಿಸೋ ಹಾಗೆ ನಾಟಕ ಹುಡಿದ್ವಿ. ಇನ್ನಿ ಜನ್ಮದಲ್ಲಿ ಅವ್ರು ಸೇರೋ ಹಾಗಿಲ್ಲ. ಅಪ್ಪಯ್ಯ
ಏನಂದ್ರೆ ಡಾಕ್ಟರ್ ಹತ್ರ ಹೋಗಿದ್ರಲ್ಲ ಏನ್ ಹೇಳಿದ್ರು? ಹೋಗಿದ್ದೆ ಕಣೆ, ಡಾಕ್ಟರ್ ಹೇಳಿದ್ರು ಬದ್ರಿ ಅವಳಿಗೆ ಕ್ಷಯ, ಬಾಣಂತಿ ಕ್ಷಯವಂತೆ ಕಡೆ, ಆಪರೇಷನ್ ಮಾಡ್ಬೇಕು ಅಂದ್ರು. ಈಗ ಮಾಡ್ಸ್ಕೊಂಡ್ವೇ ಬೇಡವೇ ಅಪ್ಪಯ್ಯ, ಅವಳಿಗೆ ಆಗ್ತಿರಿದೆ ಆಪರೇಷನ್ ಅಂದ್ರೆ ಸತ್ತಾಗ್ಬಿಡ್ತಾಳೆ. ಆಪರೇಷನ್ ಮಾಡಿ ಸಾಯಿಸಿದ್ರು ಅಂತ ನೀನೇ ಕೆಟ್ಟ ಸತ್ತಾಗುತ್ತೆ ಅಪ್ಪಯ್ಯ, ಸತ್ರ ಅವಳೇ ಸಾಯಲಿ ಬಿಡು ನಮ್ಗೇನು. ಬದ್ರಿ ಸುಂದ್ರಿ ಮಾತು ನಿಜ ಅಂತೀಯ ಇಲ್ಲ ಅಂತೀಯ? ಅಲ್ಲ ಅಂದ್ರೆ ಅವಳು ಸತ್ರೆ ಯಾಸ್ತಿ ಎಲ್ಲ ನಮ್ಗೆ ಹ್ಯಾಕ್ ದಕ್ಕುತ್ತೆ ಅಪ್ಪಯ್ಯ? ಅಪ್ಪಯ್ಯ ಅಮ್ಮನಿಗೆ ತಲೆನೇ ಇಲ್ಲ ನೋಡು. ಯಾಕಮ್ಮ? ಯಾಕೆಂದ್ರೆ ದೇವ್ರ ದಯದಿಂದ ಅವಳಗೊಂದು ಗಂಡು ಮಗ ಆಗಿದೆ. ಆ ಪಿಳೆ ಇರೋವರೆಗೂ ಈ ವಿಷಯದಲ್ಲೂ ಯಾರು ತಲೆ ಹಾಕೋಗಿಲ್ಲ. ಹೌದಮ್ಮ, ನನಗೆ ಬೇಕಾದ್ದು ಅದೇ ಕಣಿ. ಅಯ್ಯೋ ರಾಜಗತಿ, ಅಪ್ಪಯ್ಯ ಅಪ್ಪಯ್ಯ ಅಮ್ಮನಿಗೆ ಬುದ್ಧಿನೇ ಇಲ್ಲ ನೋಡು. ಯಾಕೆ? ಅಲ್ಲಮ್ಮ, ನಿಮ್ಮ ಅಣ್ಣನ ಮಗಳು ಗೌರಿ ಕಾರ್ ಕೂತಿದ್ದಾಳೆ, ನಿಮ್ಮ ಅಣ್ಣನ್ಗೆ ಹೇಗೂ ನೀನ್ ಮಾತು ಕೊಟ್ಟಿದ್ಯಾ, ರಾಜು ಹುಡುಗಿನ ತನ್ ಮದುವೆ ಮಾಡಿದ್ರಾಯ್ತು, ಹೇಗಪ್ಪಯ್ಯ? ಕರೆಕ್ಟ್ ಪ್ಲಾನ್ಸ್ ಉಂಟ್ರಿ ಗಾಳಿ, ಕರೆಕ್ಟ್ ಪ್ಲಾನ್ಸ್. ಹಾಗಾದ್ರೆ ತಡಬೇಕೆ, ಹೇಳಿ ಕರ್ಕೊಂಡ್ ಬನ್ನಿ. ಅಯ್ಯೋ ಈಗಿನಿಂದ ಯಾಕೆ ಅವಳು? ಪಾರ್ವತಿ ನೆಗೆದು ಬಿಡ್ಲಿ, ಆಮೇಲೆ ಕರ್ಕೊಂಡ್ ಬರೋಣ. ಹಾಗಲ್ಲ ಅಂದ್ರೆ ಆ ಹಾಳಾದ ಹಳ್ಳಿಲಿ ಅವ್ಳ್ಯಾಕೆ ಉಪವಾಸ ಬಿದ್ದು ಸಾಯ್ಬೇಕು? ಇಲ್ಲಾದ್ರೂ ಬಂದು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿರ್ಲಿ, ರಾಜು ಮನ್ಸೊಪ್ಪ ಹಾಗೆ ಫ್ಯಾಷನ್ ಗೀಷನ್ ಮಾಡ್ಕೊಂಡಿರ್ಲಿ. ಹೇಳಿ ಹೇಳಿ ಹೋಗಿ ಕರ್ಕೊಂಡ್ ಬನ್ನಿ. ಹೌದಮ್ಮ, ಒಳ್ಳೆ ಗಳಿಗೆಲೆ ಕಾಲಿಟ್ಟಿದ್ದೀಯ, ಯೋಚನೆ ಮಾಡ್ಬೇಡ. ನೀನ್ ಮಾಡಿರೋ ಪುಣ್ಯ ಕೆಲ್ಸಕ್ಕೆ ನಿನ್ಗೊಂದ್ ಸರಿಯಾದ ದಾರಿ ಮಾಡ್ತೀನಿ ಸುಂದ್ರಿ, ದಾರಿ ಮಾಡ್ತೀನಮ್ಮ. ಅಲ್ಲ ಅಂದ್ರೆ ಇನ್ನು ಇಲ್ಲ ನಿಂತಿದ್ದೀರಲ್ಲ, ಹೋಗ್ ಕರ್ಕೊಂಡ್ ಬನ್ನಿ. ಅಂದ್ರೆ ನಿನ್ ಮಕ್ಕಳನ್ನ ಅವಳು ಇರೋ ಕೋಣೆ ಕಡೆ ಕಳಿಸ್ಬೇಡ, ಹೊಂಟು ಹೋಗಕ್ಕನೆ. ಅದೇ ಅಲ್ಲಮ್ಮ, ಆ ಮರಿ ಅದನ್ನ ಅವಳ ಹತ್ರ ಬಿಡಬಾರ್ದಮ್ಮ. ಹಾಲ್ ಬೇಕು ಅಂತ ಕಣತ. ಇಲ್ಲಿ ಕೂತಿದ್ರ ನೋಡಿ, ತಾಯಿ ಮಗುನ್ ಕೊಡಿಲ್ಲ. ಅಯ್ಯ ಅತ್ತೆ, ಏನಕ್ಕೆ ಇದು? ಹಾಲ್ ಕುಡಿಯ ಮಗನ್ ಕಿತ್ಕೊಂಡು ಹೋಗ್ತಾ ಇದ್ದೀರಲ್ಲ ಅತ್ತೆ. ಇನ್ ಮೇಲೆ ಈ ಮಗುಗ್ ನೀನ್ ಹಾಲು ಕೊಡ್ಕೊಡ್ದು, ಇದು ಇನ್ನು ಬದ್ಕೋ ಮಗು. ನೀನಂದ್ರೆ ಇವತ್ತು ನಾಳೆ ಬಿದ್ದೋಗ ಮರ ಅಂದ್ರೆ ನಿನಗೆ ಖೇಯ. ಬೀಳೋ ಮರ ಯಾಕೆ ಹಿಡ್ಕೊಳ್ತಾ ಇದೀಯಾ? ಅಲ್ಲ, ಬಾಳೆ ಮರ ಗೊನೆ ಸಮೇತ ಬೀಳ್ಕೊಡ್ದು ಅಂತ ಹೇಳ್ತಾರೆ. ಒಂದು ಕವೆ ಕೊಟ್ಟು ನಿಲ್ಸಿದಾರಾಯ್ತು, ಸ್ವಲ್ಪ ಹಾಗೆ ಇರ್ಕೋ ಬಂದೆ. ಏನು ಅಂದ್ರೆ ನನಗೆ ಯಾಕೋ ಮಗುನ ಪಾರುನ ನೋಡ್ಬೇಕು ಅಂತ ತುಂಬಾ ಆಸೆ ಆಗಿದೆ. ನಾನು ಹೌದು ಬರ್ಲ ವಿಜಯ, ಆ ಮನೆ ವಿಚಾರ ನಿನಗಿದು ಗೊತ್ತಿಲ್ಲ. ಯಾಕೆ, ಏನಾಯ್ತು? ಹೆಚ್ಚಾಗಿ ನಾನೇನು ಕೇಳ್ಬೇಡ. ನೋಡ್ಯಾ, ತಂದೆ ಬಂದು ಹೇಳ್ಬಿಟ್ಟು ಮಂಡ್ಯ ಆಯ್ಕೊಂಡ್ ಮಲಗಿ ಬಿಡ್ತಾರೆ. ಮಾತಿ ಮೇಲೆ ನನಗೆ ಜ್ಞಾಪಿದ್ಯಾ ಬ್ರದರ್? ಬ್ರದರ್, ಬ್ರದರ್, ನೀನೇ ಮಲಗ್ ಬಿಟ್ರೆ ಹೇಗೆ ಬ್ರದರ್? ಬ್ರದರ್, ಇವತ್ತು ಸಂಡೇ, ಡ್ಯಾಡಿ ಹೇಳಲ್ಲ ಸಂಡೇ? ಓ ಸಂಡೇ, ಅದಕ್ಕೆ ನೀವು ಸೇರ್ಬಿಟ್ಟಿದ್ದೀರ. ಡ್ಯಾಡಿ ಕೇಳ್ಬೇಕ? ಡ್ಯಾಡಿ, 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 ಡೋಂಟ್ ಡಿಸ್ಟರ್ಬ್ ಮಿ. ಮರ್ತ್ ಬಿಟ್ಟ ಡ್ಯಾಡಿ, ಇವತ್ತು ಸಂಡೇ, ಲಿಲ್ಲಿದ್ದು ಸುಬ್ಬದು ಮದುವೆ ವಿಚಾರ ಸೆಟ್ಲ್ ಆಗ್ಬೇಕಾಗಿತ್ತು. ನೋಡಿ ಗ್ರ್ಯಾಂಡ್ ಫಾದರ್ ಹೋಗೋಣ. ಅಟಮ್ ಸರ್, ನಮ್ಮಿಬ್ರದ್ದು ಮದುವೆ ಆಗದೆ ಹೋದ್ರೆ ನಾನು ಸುಬ್ಬನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ. ಡ್ಯಾಡಿ, ನಿಮ್ಮ ಡ್ಯಾಡಿನ ಕರಿ ಡ್ಯಾಡಿ.
ನನ್ನ ಮಗಳ ಲಿಲ್ಲಿ ಮದುವೆ. ಮೈ ಡಿಯರ್ ಸನ್, ನಾನು ತುಂಬಾ ಡೀಪ್ ಆಗಿ ಥಿಂಕ್ ಮಾಡಿದೆ. ಈ ತಿಂಗಳ ಜೊತೆ ಒಳಗೆ ನಮ್ಮ ಲಿಲ್ಲಿ ಮದುವೆ ಆದ್ರೆ ನಮ್ಮ ಫ್ಯಾಮಿಲಿನೇ ಶಿಲ್ಲಿ. ಶೈನ್ ದಿಸ್ ವನ್ ಔಟ್. Grandfather, he is my life. No, this marriage is impossible. No, this marriage is quite possible. Lily, ninnu madhe naanu madustini. Don't worry. I will shoot you. Bye. ಏನದು ನಾಯ್ಸ್ ಸ್ಪೀಕರ್ ಐ ಸೇ ಸ್ಪೀಕರ್ ಫಾದರ್ ನಮ್ಮ ಲಿಲ್ಲಿ ಇದಾಳಲ್ಲ ನೀನೇ ಹೇಳು ಗ್ರ್ಯಾಂಡ್ ಫಾದರ್ ನಮ್ಮ ಲಿಲ್ಲಿ ಇದಾಳಲ್ಲ ನೀನೇ ಹೇಳು ಗ್ರ್ಯಾಂಡ್ ಫಾದರ್ ನಮ್ಮ ಲಿಲ್ಲಿ ಇದಾಳಲ್ಲ ಸಿಸ್ಟರ್ ನೀನೇ ಹೇಳು ಗ್ರ್ಯಾಂಡ್ ಫಾದರ್ ನಾನು ಇವಳನ್ನ ತುಂಬಾ ಲವ್ ಮಾಡ್ತಿದ್ದೀನಿ ಸರ್ ಲವ್ ಮಾಡ್ತೀಯ ಸುಬ್ಬಣ್ಣ ಸುಬ್ಬಣ್ಣ ಸುಟ್ಬಾಯ್ ಜೋಡಿ ಚೆನ್ನಾಗಿದೆ ಪರ್ಮಿಷನ್ ಗ್ರ್ಯಾಂಟ್ ಮಾಡಿ ಗ್ರ್ಯಾಂಡ್ ಫಾದರ್ ಎಸ್ ಗ್ರ್ಯಾಂಡ್ ಫಾದರ್ ನೋ ಫಾದರ್ Order it, Kevin. I don't agree. Silence! Saddhu. Oh, confusion. Gwandala. Tirpo. Next Sunday. ಆ ರೂಮ್ ನಲ್ಲಿ ಬಿದ್ದಿರಂದ್ರೆ ಇಲ್ಲಿಗೆ ಬಂದ್ ಸಾಯ್ತಿಯಲ್ಲ ನೀನ್ ಇವಾಗ ಮೊದಲೇ ಅಂಟ್ರೋಗ ಸಣ್ಣ
ಜೀವನವೇ ವ್ಯರ್ಥ. ಈಗ ನೀನು ಬಾಡಿದ ಹೂವು. ಫಾರಿನ್ ಹೋಗ್ಬೇಕು, ಚೆನ್ನಾಗಿ ಓದಿ ದೊಡ್ಡ ಮನುಷ್ಯನಾಗ್ ಬರ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡು ಫಾರಿನ್ ಕಳಿಸ್ತಲ್ಲ, ಅವನಿಗೆ ಕಾಗದ ಓದಿದ್ರೆ ಅವನ್ ಓದನ್ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ ನೋಡ್ತೀಯಾ? ಹೌದು, ಬೇಡಿ, ನೀವ್ ಬರ್ಬೇಡಿ, ನಿಮ್ಗೆ ವಿಷಯ ತಿಳಿಸೋದಿಲ್ಲ. ನಾನು ಅದಕ್ಯಾಕೆ ಯೋಚನೆ ಮಾಡ್ತಿ? ನಾಲ್ಕು ದಿವಸ ಇಲ್ಲಿರ್ಲಿ, ಆರೈಕೆ ಆಗ್ಲಿ, ಎಲ್ಲ ಸರಿ ಹೋಗ್ತಾಳೆ. ಅವನೇನಂತಾನ? ಅವನು ಅಲ್ವೇ ಏನ್ ನಿಮ್ಮ ಅಣ್ಣನ ಇರೋವಳು, ಒಬ್ಳು ಮಗಳು, ಅವಳು ಸಾಕೋಕೆ ಹೋಗ್ತಾ ಇಲ್ವಲ್ಲ ಅವನಿಗೆ? ಅವಳು ಕೈ ನೋಡೆ, ಕೈನ ಗಾಜಿನ ಬೆಳೆ ತೆಕ್ಕೊಳಕ್ಕೆ ಹೋಗ್ತಾ ಇಲ್ವೇ ಅವನಿಗೆ? ಆಹಾ, ಪುಣ್ಯಾತ್ಮ ಬೆಳಿಗ್ಗೆ ಎದ್ದು ಬಾಟಿ ಮುಂದೆ ಕೂತ್ಕೊಂಡ್ಬಿಟ್ಟ ಅಂದ್ರೆ ರಾತ್ರಿ ಹಗಲು ಏನು ಗೊತ್ತಾಗೋ ಹಾಗಿಲ್ಲ. ಮಹಾನುಭಾವ ಕಣೆ, ಒಳ ನಡಿಯ ಸುಂದ್ರ. ಒಂದ್ ಲೋಟ ಬಿಸಿ ಬಿಸಿಯ ಕಾಫಿ ತಂದು ಕೊಡಪ್ಪ. ನೋಡಮ್ಮ ಗೌರಿ, ಇವಳ ಹಾಗೆ ಬಟ್ಟೆ ಬರೆ ಹಾಕೋಬೇಕು ನೋಡು, ಹೀಗೆ ತಲೆ ಬಾಚ್ಕೋಬೇಕು. ಈಗ ಇವಳು ಎಲ್ಲಿದ್ದಾಳೆ? ಅವಳು ಈಗಲಾಗ್ಲೂ ಸಾಯೋದಕ್ಕೆ ಕೊನೆ ನಿಮಿಷ ಎನಿಸ್ತಾ ಅಲ್ಲೆಲ್ಲೋ ಬಿದ್ದಿದ್ದಾಳೆ. ಅವಳು ಕ್ಷಯ. ನೀನು ಕ್ಷಯನೇ ಅಪ್ಪ ಗೌರಿ,
ಇನ್ಮೇಲೆ ನೀನು ಉಪವಾಸ ಬಿದ್ದು ಸಾಯ್ಬೇಕಾಗಿಲ್ಲ, ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಹಾಯಾಗಿರ್ಬೋದಿಲ್ಲ. ಅದಕ್ಕೆ ಅತ್ತೆ ಮಾವ ಬಂದು ಹೇಳಿದ ತಕ್ಷಣ ಸೀದಾ ಇಲ್ಲಿಗೆ ಹೊರಟು ಬಂದ್ಬಿಟ್ಟೆ. ಇನ್ನೇನು ಸ್ವಲ್ಪ ದಿವಸ ರಾಜು ಬಂದ ತಕ್ಷಣ ರಾಣಿ ಆಗುವಂತೆ. ಯಾರ ಮಗು ಅಂತ ಹೇಳ್ತಾ ಇರೋದು? ಅದ ಅನಿಷ್ಟದ್ದು ಪಾಪ, ಇನ್ನು ಎಳೆ ಮಗು ಅಂತ ಕಾಣುತ್ತೆ. ಅವ್ರ ಅವ್ವ ಇನ್ನು ಹಸಿ ಬಾಣಂತಿ. ಹೌದಾ? ಇನ್ಮೇಲೆ ನಿಮ್ಮನ್ನ ಏನಂತ ಕರಿಬೇಕು ನಾನು? ಡಿಯರ್ ಚಿಲ್ಡ್ರನ್, ಮದುವೆ ವಿಷಯ ಥಿಂಕ್ ಮಾಡಿ. ನಿನ್ನ ಲವ್ ಮಾಡಿರೋ ಬ್ಯಾಗ್ ಫಸ್ಟ್ ಹಾಲ್ ಜಪಾನ್. ನಮ್ಮ ಫ್ಯಾಮಿಲಿ ಹೈ ಫ್ಯಾಮಿಲಿ, ಆದ್ರಿಂದ ಈ ಮದುವೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ಮದುವೆ ಖಂಡಿತ ಸಾಧ್ಯವಿದೆ. ಗ್ರ್ಯಾಂಡ್ ಗ್ರ್ಯಾಂಡ್ ಮಮ್ಮಿ, ಇದೆಲ್ಲ ಬರೀ ಸಿಲ್ಲಿ. ಇಲ್ಲಿ ಸುಬ್ಬು ಮದುವೆ ಆಗಲಿ. ಸುಬ್ಬು ಆರ್ಡಿನರಿ ಫೀವರ್. ಮರ್ತು ಬಿಟ್ಟಿಯಾ, ನಾನು ನಿನ್ನ ಲವ್ ಮಾಡಿದಾಗ ನೀನೇನಾಗಿದ್ದೆ? ನಮ್ ತಂದೆ ಹತ್ರ ಆಫ್ಟರ್ ಒಬ್ಬ ಜವಾನ. ನೀ ಮದುವೆ ಒಪ್ಪದೆ ಇದ್ದಾಗ ನಮ್ ತಂದೆ ಹತ್ರ ಜಗಳ ಮಾಡಿ ನಿನ್ನ ಮದುವೆ ಮಾಡ್ಕೊಂಡೆ. ಡಿಯರ್, ಹಣಕ್ಕಿಂತ ಗುಣ ಮುಖ್ಯ. ನಮ್ ಲಿಲ್ಲಿ ಸುಬ್ಬು ಜೋಡಿ ಒಳ್ಳೆ ಜೋಡಿ. ಗೌರಿ, ಗೌರಿ, ಎಲ್ಲಿ ಹೋದ್ಲಿವಳು? ಕರೆದ್ರೆ ಅತ್ತೆ ಬಾಯಿಲಿ. ಆ ರೂಮ್ ಹೋಗ್ಬೇಡ, ಅವಳ ಕ್ಷಯ ಹೊಂಟು ಹೋಗ. ಸುಂದ್ರಿ ಅಮ್ಮಯ್ಯ ಬಾಯಿಲಿ, ಈ ಹಾಲು ತಗೊಂಡು ಅವಳು ಕೊಡು. ಸಹಾಯವರ್ಗಾರು ಬದುಕಿಲ್ಲ ಮುಂಡೇ. ಹಿಡಿ ಭದ್ರಿ, ಸುಂದ್ರಿ. ಅಪ್ಪಯ್ಯ ಏನಂದ್ರೆ ಭದ್ರಿ, ರಾಜು ಊರಿಗೆ ಬಟ್ಟಿ ಅಂತ ಕಾಗದ ಬರ್ದಿಯಾನೆ ಕಣೆ? ಹೌದಾ, ರಾಜು ಬರ್ತಾನೀಯ, ರಾಜು ಬರ್ತಾನೀಯ. ಯಾವಾಗ ಬರ್ತಾನ್ರಿ? ಅದೇ ಬೇಗ ಬಂದ್ಬಿಡ್ತಿ ಅಂತ ಕಾಗದ ಬರ್ದಿದ್ದಾನೆ. ಅಲ್ರಿ, ಸಂತೋಷ ಪಡೋದ್ ಬಿಟ್ಬಿಟ್ಟು ಹೀಗ್ಯಾಕ್ರಿ ಒದ್ದಾಡ್ತಾ ಇದ್ದೀರಾ ನೀವು? ಭದ್ರಿ ಸಂತೋಷನೇ ಕಣೆ, ಆದ್ರೆ ಇಲ್ಲಿ ಸ್ಥಿತಿ ಹೀಗಿದೆಯಲ್ಲ. ಪಾರ್ವತಿ ಇನ್ನೂ ಹಾಗೆ ಇದ್ದಾಳೆ. ಗೌರಿನ್ ಬೇರೆ ಊರಿಂದ ಕರೆಸಿದ್ದೀವಿ. ನಾನು ಅವನಿಗೆ ಈ ಬಗ್ಗೆ ಒಂದು ಕಾದಾನು ಬರ್ದಿಲ್ಲ. ಅವನು ಬಂದು ನೋಡಿ ಏನು ಅಂತ ಕೇಳಿದ್ರೆ ನೀನ್ ಯಾವ ಬಾಯಿ ಜವಾಬ್ ಹೇಳಿ? ನಾನು ನಮ್ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋಯ್ತದೆ ಭದ್ರಿ. ಅಪ್ಪಯ್ಯ, ಅಕ್ಕನೇ ತಂಗಿಗೆ ವಿಷ ಕೊಟ್ಲು ಅಂತ ನಂಬಿಕೆ ಹುಟ್ಟಿಸಿದ್ದೀರಿ. ಅವನ್ ಬರೋದ್ರೊಳಗೆ ಆ ಕೆಲಸ ನಾವೇ ಮಾಡ್ಬಿಟ್ರೆ? ಅಲ್ಲಮ್ಮ, ಉಪಾಯ ಏನೋ ಸರಿಯಾಗಿದೆ, ಆದ್ರೆ ಇದನ್ನ ಮಾಡೋರು ಯಾರಮ್ಮ? ನಾನ್ ಮಾಡ್ತೀನಿ ಅಪ್ಪಯ್ಯ. ಭಯವಾಗುತ್ತೆ ಕಣ್ಸಂದ್ರೆ. ಏನಮ್ಮ ನೀನು ಒಳ್ಳೆ ಸಮಯದಲ್ಲಿ ಕೈ ಕೊಡ್ತಿಲ್ಲ. ಇದನ್ನ ತಗೊಂಡೋಗಿ ಯಾರಿಗೂ ಗೊತ್ತಾಗದೆ ಮಣ್ಣಲ್ಲಿ ಹೂದಿಟ್ಟು ಬಿಡು. ಅಲ್ಲಿ ತಗೊಳಮ್ಮ.
ಪಾರ್ವತಿ ಪಾರ್ವತಿ. ಅಯ್ಯೋ ಪಾಪ, ಈ ಮನೆಯಲ್ಲಿ ನಿನ್ಗೆ ಹೊತ್ತೊತ್ತಿಗೂ ನೋಡ್ಕೊಳ್ಳೋರೇ ಇಲ್ಲ. ನನ್ನ ಕೈಯಿಂದ ಔಷಧಿ ಕುಡಿಯಮ್ಮ, ದೇವ್ರು ನಿನ್ನ ಕಾಯಿಲೆ ಬೇಗ ಹುಷಾರು ಮಾಡ್ತಾನೆ. ಕುಡಿಯಮ್ಮ. ಇದರಲ್ಲಿ ಪಾರ್ವತಿ ಸೀರೆಗಳೆಲ್ಲ ಬೇಕಾದಷ್ಟಿದೆ, ಇನ್ನು ಅದೆಲ್ಲಿ ಕಟ್ಕೊಳ್ಳುತ್ತೆ? ರಾತ್ರಿ ಹರಕತೆಯಲ್ಲಿ ಹೇಳಲಿಲ್ವಾ ಇರುವಾಗಲೇ ಎಲ್ಲ ಅನುಭವಿಸ್ಬೇಕು ಅಂತ. ನೋಡು, ನಿನಗೆ ಇಷ್ಟವಾದ ಸೀರೆ ತಗೊಂಡು ನೀನು ಉಟ್ಕೋ, ಗೌರಿಗೂ ಉಡಿಸಿ ಸಿದ್ಧವಾಗಿರಿ. ಇವತ್ತು ಹರಕತೆಗೆ ಹೋಗ್ಬೇಕು. ರಾಮಾಯಣದ ಕೊನೆಯ ಅಧ್ಯಾಯ, ಸೀತಾದೇವಿ ಭೂಮಿ ಲೈಕ್ಯವಾಗೋ ದಿನ. ಈ ಸೀರೆ ನಿನಗೆ ಚೆನ್ನಾಗಿದೆ, ನೀನು ಉಟ್ಕೋ. ಇದು ನನಗೆ ಚೆನ್ನಾಗಿದೆಯಲ್ಲ, ನಾನು ಉಟ್ಕೋ. ಇದು ನಾಳೆಗೆ, ಇದು ನಾಳೆದ್ದು, ಇದು ಹಾಗೆ ನಾಳೆದ್ದು. ನೋಡಮ್ಮ, ಗೌರಿ ಇವಾಗ ಎಷ್ಟು ಚೆನ್ನಾಗಿದ್ದಾಳೆ. ಆ ಪಾರ್ವತಿ ಮದುವೆ ಸೀರೆ ಉಡ್ಸಿದ್ದೀನಿ ನೋಡು. ಹೌದಾ? ಆ ಭೂದೇವಿಗೆ ಮದುವೆಲಿ ಸೀರೆ ಉಡ್ಸಿದ್ರೆ ಮುಖದಲ್ಲಿ ಒಂದಿಷ್ಟು ಕಳೆಯೇ ಇರ್ಲಿಲ್ಲ. ನಮ್ ಗೌರಿ ಗಜಗೌರಿ ಇದ್ದಾಗಿದ್ದಾಳೆ, ನಮ್ ರಾಜಿಗೆ ಸರಿಯಾದ ಜೋಡಿ. ಅಮ್ಮಯ್ಯ, ಹರಿಕತೆ ಗೊತ್ತಾಗ್ಲಿಲ್ಲೇನೆ? ಹೌದು ಕಣ್ಸುಂದ್ರಿ, ಮರ್ತೇ ಬಿಟ್ಟಿದ್ದೆ. ಅಮ್ಮ ಗೌರಿ, ಅತ್ತೆ ನನಗ್ ತುಂಬಾ ತಲೆನೋಯುತ್ತೆ. ಅತ್ತೆ ಹೌದಾ? ಹಾಗಾದ್ರೆ ನೀನ್ ಇಲ್ಲೇ ಇರಮ್ಮ, ಬಾರ ಸುಂದ್ರಿ. ಮಕ್ಕಳ ಏನ್ ಮಾಡ್ತಾ ಇದ್ದೀರಾ? ಉಚ್ಚಾರ ಬಾಯಿ ನಡಿಯಮ್ಮ, ಗೊತ್ತಾಯ್ತು. ಅಯ್ಯೋ, ಈ ಪರಿವಾರ ಕಟ್ಕೊಂಡು ನಾನೆಲ್ಲಮ್ಮ ಬರೋದು, ನೀನೇ ಹೋಗ್ಬಿಟ್ಬ. ಕತೆ ಕೇಳಿದ್ರೆ ಪಾಪ ಅಲ್ಲ ಕಳೆದು ಪುಣ್ಯ ಬರುತ್ತೆ ಕಣೆ. ಪಾಪ ಅಂದ್ರೆ ಏನು? ಅಯ್ಯೋ, ಅಷ್ಟು ಗೊತ್ತಿಲ್ವೇ ನಮ್ಮ ಮಂಕೆ. ಅಮ್ಮ ನೀಕ್ ಮಾಡ್ತಿರೋದೇ ಪಾಪ. ಮುಚ್ಚೆ ಬಾಯಿ, ಅಮ್ಮ ಮಾಡ್ತಿರೋದೆ ಪಾಪ. ನೋಡಿರ ವಿಷಯ ತಿಳಿಸು. ಖಂಡಿತ ಬಂದೇ ಬರ್ತಾಳೆ. ನಿನ್ ಕ್ಷಮಿಸ್ತಾಳೆ ಪಾರ್ವತಿ, ನಿನ್ ಕ್ಷಮಿಸ್ತಾಳೆ. ಬೇಡ ಪಾರ್ವತಿ, ಯಾವ ಮುಖ ಇಟ್ಕೊಂಡು ನಿಮ್ಮ ಅಕ್ಕನ ನೀನು ಬರ ಹೇಳ್ತೀಯ? ನೀನು ದ್ರೋಹಿ. ಎಷ್ಟು ಕಳಂಕವಾದ ಅವಳ ವಾತ್ಸಲ್ಯನ ಅರ್ಥ ಮಾಡ್ಕೊಳ್ದೆ ಯಾರ್ಯಾರ ಮಾತು ಕೇಳಿ ನೀನು ಕೊಲೆ ಪಾತಕಿಂತ ಅವಳ ಮೇಲೆ ಅಪವಾದ ಹೊರಿಸಿ ಮನೆಯಿಂದ ಹೊರಗಟ್ಟಿದೆ. ನೀನ್ ಕ್ಷಮಿಸೋದಿಲ್ಲ ಪಾರ್ವತಿ, ಖಂಡಿತ ನಿಮ್ಮ ಅಕ್ಕ ನಿನ್ ಕ್ಷಮಿಸೋದಿಲ್ಲ.
ಇಲ್ಲ ಪಾರ್ವತಿ, ನಿಮ್ಮ ಮಕ್ಕನಿಗೆ ನೀನೇನೇ ದ್ರೋಹ ಬಗೆದ್ರು ನಿಮ್ ಕ್ಷಮಿಸೋ ಧಾರಾಳ ಮನಸ್ಸಿದೆ ಅವಳಿಗೆ. ನೀನೇ ತನ್ನ ಉಸಿರು ಅಂತ ತಿಳ್ಕೊಂಡಿದ್ದಾಳೆ. ಎಲ್ಲಿದ್ರು ಸದಾ ನಿನ್ ಚಿಂತೆನೆ ನಿಮ್ಮ ಅಕ್ಕನಿಗೆ. ನಿಮ್ಮ ಅಕ್ಕ ದೇವತೆ ಪಾರ್ವತಿ, ನಿಮ್ಮ ಅಕ್ಕ ದೇವತೆ. ಅಂತ ದೇವತೆಗೆ ದ್ರೋಹ ಮಾಡಿರೋ ನೀನು ಖಂಡಿತ ಬದುಕಿರಬಾರ್ದು. ನೀನ್ ಮಾಡಿರೋ ಪಾಪಕ್ಕೆ ಕೊರಗೆ ಕೊರಗೆ ಸಾಯಲೇಬೇಕು. ಹುಚ್ಚಿ, ಎಂತ ಸ್ವಾರ್ಥಿ ನೀನು. ನಿನ್ ಕತೆ ಏನು ಮುಗಿತು? ನಾಳೆ ಆ ನಿನ್ ಮಗು ಗತಿ ಏನು ಅಂತ ಯೋಚನೆ ಮಾಡ್ತೀಯ? ನೋಡ್ತೀಯ, ನೀನ್ ಇರೋವಾಗ್ಲೇ ನಿನ್ ಮಗು ತಬ್ಲಿ ಆಗಿದೆ. ನಾಳೆ ನೀನು ಹೋದ್ಮೇಲೆ ಅದ್ರ ಗತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಹೋಗು ಪಾರ್ವತಿ, ನಿಮ್ಮ ಅಕ್ಕನ ವಿಷಯ ತಿಳಿಸು. ನಿಮ್ಮ ಅಕ್ಕನ ವಿಷಯ ತಿಳಿಸು ಪಾರ್ವತಿ, ನಿಮ್ಮ ಅಕ್ಕನ ವಿಷಯ ತಿಳಿಸು. ಹೌದು ಹೌದು, ನನ್ನ ಮಗು ನಾನು ಕಾಪಾಡ್ಬೇಕು. ನಮ್ಮ ಮಕ್ಕನ ಕಾಲಕ್ಕೆ ಬಿತ್ತಾದ್ರು ನಾನು ಕ್ಷಮಾಪಣೆ ಕೇಳ್ಕೊಂಡು ಅಕ್ಕ ನಾನು ಕ್ಷಮಿಸ್ಬಿಡಕ್ಕ. ನಾನು ನಿನಗೆ ಮಾಡಿರೋ ಅನ್ಯಾಯಕ್ಕೆ ನಿನ್ನ ಹತ್ರ ಕ್ಷಮಾಪಣೆ ಬೇಡ್ಕೊಳ್ಳೋದಕ್ಕು ನನಗೆ ಯೋಗ್ಯತೆ ಇಲ್ಲ ಅಕ್ಕ. ಆದ್ರೆ ಆದ್ರೆ ನನ್ ಪ್ರಾಣ ಹೋಗೋದ್ರೊಳಗಾಗಿ ನಿನ್ನ ಹತ್ರ ಕ್ಷಮಾಪಣೆ ಬೇಡ್ಕೋಬೇಕು ಅಂತ ಈ ಕಾಗದ ಬರಿತಾ ಇದ್ದೀನಿ. ಪಾರ್ವತಿ, ಯಾರು? ನಿನಗೆ ಇನ್ನೂ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನನ್ನ ಹೆಸರು ಗೌರಿ. ನೀನ್ ಸತ್ತ ಮೇಲೆ ನಿನ್ನ ಸ್ಥಾನಕ್ಕೆ ನಾನೇ ಬರೋಳು. ಏನು? ನಾನ್ ಸತ್ತ ಮೇಲೆ ನನ್ನ ಸ್ಥಾನಕ್ಕೆ? ಅದ್ ಸರಿ. ಈ ಕಾಗದ ಏನು? ಇದು ಏನಿಲ್ಲ ಪಾರ್ವತಿ. ನನಗೆಲ್ಲ ಗೊತ್ತು. ಅತ್ತೆ ಅತ್ತೆ ಮನೆಗಿಲ್ದೆ ಇರುವಾಗ ನೀನು ನಿಮ್ಮ ಮಕ್ಕಳ ಕಾಗದ ಬರಿತಾ ಇದೀಯಾ? ಇರೋ ಅತ್ತೆ ಮನೆಗೆ ಬರ್ಲಿ, ಇದನ್ನ ಖಂಡಿತವಾಗ್ಲು ತೋರಿಸ್ಕೊಂಡ್ರೆ. ಏನಂದ್ರೆ ನಮ್ಮ ಪಾರ್ವತಿ ತುಂಬಾ ಸೀರಿಯಸ್ ಆಗಿದೆ ಅಂತೆ. ಏನ್ ಮಾಡೋಣ? ಪಾರು ಪಾರು. ನಾನು ಗೌರಿ. ಗೌರಿ, ಪಾರ್ವತಿ ಇಲ್ಲಿ. ಪಾರ್ವತಿ ರುಮ್ಮನಿದ್ದಾರೆ. ಅತ್ತೆ ಮಾವು ಊಟ ಮಾಡ್ತಾ ಇದ್ದಾರೆ. ಹೌದಾ? ನನ್ನ ತಂಗಿ ನೋಡ. ಹೌದು, ನಿಮ್ಮ ಅಕ್ಕ ಹಾಗಾಗಿದ್ದಾರೆ ನೋಡಿ. ಭದ್ರಿ, ಪಾಯಸ ಒಳ್ಳೆ ಭರ್ಜರಿ ಆಗಿದೆ. ಹಾಕಿ ಇನ್ನೊಂದು ಸೊಟ್ಟು ಹಾಕವಾ? ಇನ್ನೊಂದು ಸೊಟ್ಟು ಪಾಯಸ ಹಾಕು. ಚೆನ್ನಾಗಿ ಊಟ ಮಾಡಿ. ನಿಮ್ಮ ಮುದ್ದು ಸೋಸಿ ಅಲ್ಲಿ ಈಗಲೂ ಆಗಲೂ ಪ್ರಾಣ ಬಿಡ್ತಾ ಇದ್ದಾಳೆ. ನೀವು ಬರೀ ಪಾಯಸನ, ಚೆನ್ನಾಗಿ ಊಟ ಮಾಡಿ ಅಲ್ರಿ. ನೀವು ಮನುಷ್ಯರಲ್ರಿ, ನಿಮಗ್ ಮನುಷ್ಯತ್ವ ಇದೆಯಲ್ರಿ. ಮುದ್ದಣ್ಣ, ನಿನ್ನಿಂದ ನಾನೇನು ಕಲ್ತ್ಕೋಬೇಕಾಗಿಲ್ಲ. ನೀನು ಇಲ್ಲಿವರೆಗೂ ಬಿಟ್ಟವ್ರು ಯಾರು?
ನನ್ನಿಂದ ನಿನ್ಗೆ ಏನ್ ಆಗ್ಬೇಕಾಗಿದೆ? ನಿಮ್ಮಿಂದ ನನಗೆ ಏನೂ ಆಗ್ಬೇಕಾದಿಲ್ಲ. ನಿಮ್ಮ ನೋಡೋಕು ನಾನು ಇಲ್ಲಿ ಬಂದಿಲ್ಲ, ನನಗೆ ಬೇರೆ ಕೆಲಸ ಇದೆ. ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಮುದ್ದಣ್ಣ ಏನ್ ಮಾಡ್ತಾ ಇದೀಯ? ಪಾರುಣ ಈ ನರಕದಿಂದ ಪಾರು ಮಾಡೋದಕ್ಕೆ. ಅಪ್ಪಯ್ಯ ಅವಳು ಕಾಪಾಡೋದಕ್ಕೆ ಇವನ್ಯಾರಂತೆ? ಅದನ್ನ ಕೇಳಿದ್ರೆ ಅದನ್ನ ನೀವು ಕೇಳಬೇಕಾದಿಲ್ಲ, ನನಗೆ ಹೇಳೋದಕ್ಕೆ ಸಮಯನೂ ಇಲ್ಲ. ಮುದ್ದಣ್ಣ ತಲೆ ಹರಟಬೇಕಾಗಿಲ್ಲ, ಇದು ನನ್ನ ಸಂಸಾರಕ್ಕೆ ಸಂಬಂಧಪಟ್ಟ ವಿಚಾರ, ನನ್ನ ಜವಾಬ್ದಾರಿ. ಮುಂದೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಜವಾಬ್ದಾರಿ ಅದರ ಅರ್ಥ ನಿಮಗೆ ಗೊತ್ತಿದೆಯೇನ್ರಿ? ಗೊತ್ತಿದ್ರೆ ನಿಮ್ಮ ಸೊಸೆ ತಬ್ರಿಯಾಗಿ ಈ ನರಕ ಅನುಭವಿಸ್ತಾ ಇರ್ಲಿಲ್ಲ ಅಲ್ರಿ. ಒಂದು ವೇಳೆ ನಿಮ್ಮ ಮಗಳು ಬೇರೆಯವ್ರ ಮನೆಯಲ್ಲಿ ಈ ನರಕ ಅನುಭವಿಸ್ತಾ ಇದ್ದಿದ್ರೆ ವಡೆ ಪಾಯಸ ಊಟ ಮಾಡ್ತಿದ್ರ? ಆನಂದವಾಗಿರ್ತಿದ್ರ? ಉತ್ತರ ಕೊಡ್ರಿ. ಎಲ್ಲಿ ಉತ್ತರ ಕೊಡ್ತೀರಾ? ನಿಮ್ಮ ನಾರಿಗೆ ಸತ್ತು ಬಿದ್ದಿದೆ, ಎಲ್ಲಿ ಉತ್ತರ ಕೊಡ್ತೀರಾ? ವಿಜಯ ತುಂಬಾ ಲೇಟ್ ಆಗಿ ಕರ್ಕೊಂಡ್ ಬಂದ್ರಿ, ಪರವಾಗಿಲ್ಲ, ನಾನು ಮಾಡೋ ಪ್ರಯತ್ನನೂ ಮಾಡ್ತೀನಿ, ಇದ್ರ ಮೇಲೆ ಭಗವಂತನ ಇಚ್ಛೆ. ಡೋಂಟ್ ವೈ ವಿಜಯ ಅಳಬಾರ್ದು, ಧೈರ್ಯ ತಂದ್ಕೊಳ್ಬೇಕು. Congratulations. Thank you so much.
ವಿಜಯ ಪಾರುಣ ಭಗವಂತ ಉಳಿಸ್ಬಿಟ್ಟ. ಇನ್ನೂ ಇಲ್ಲೇ ನಿಂತಿದ್ಯ ಲೇಗಯಾಳಿ, ಹೋಗು. ಹಗ್ಗದ ಹಾಗಿದ್ ಮನೇನ ನರಕ ಮಾಡಿಟ್ಬಿಟ್ಟಲ್ಲೇ, ಹೋಗು ಹೋಗಿ, ಎಲ್ಲರೂ ಹೊರಟೋಗಿ. ರಾಜು ಏನಿದೆಲ್ಲ? ರಾಜು, ನೀರಿರೋ ಕಡೆ ಕೆಸರು ಇರೋ ಸಹಜ ಅಂತ ಸ್ವಾಮಿ ರುದ್ರಾತ್ಮರೆ ದಯಮಾಡಿಸಿ. ಯಾವುದೋ ವಿಷಯಗಳಿಗೆ ನಮ್ಮ ಮನೆಯಲ್ಲಿ ನರಿಬಾರದೆಲ್ಲ ನಡೆದೋಯ್ತು. ದಯವಿಟ್ಟು ಎಲ್ಲ ಮರೆತುಬಿಡಿ. ನೀವು ಈ ಮನೆ ಯಜಮಾನರು, ನಾವು ಚಿಕ್ಕವರು. ನಮ್ಮನ್ನು ಕಾಪಾಡೋ ಜವಾಬ್ದಾರಿ ನಿಮ್ಮ ಕೈನಲ್ಲಿ ಇಟ್ಟಿದ್ದೀನಿ. ದೊಡ್ಕಬೇಡಿ, ನಿಮಗೆ ನಮಸ್ಕಾರ ಮಾಡ್ಕೊಳ್ಕೊಂತೇನೆ. ದೊಡ್ಕಬೇಡಿ ಅಮ್ಮ. ಭದ್ರಮ್ಮನವ್ರೆ, ಮಗಳನ್ನ ಯಜಮಾನ್ರನ್ನ ಒಳಗೆ ಕರ್ಕೊಂಡು ನಡಿ. ಸರಿ ಅಮ್ಮ, ಸರಿ ತಾಯಿ, ಏನು ಇವರಿಬ್ರು ಉಪಕಾರ ನಾವ್ ಯಾವತ್ತೂ ಮರೆ ಹಾಕಿದ್ರಲ್ಲ. ನಮ್ಮೆಲ್ಲರ ಸಂತೋಷಕ್ಕೆ ಈ ಗೌರಿನೇ ಕಾರಣ. ಇವಳಿಗೊಂದು ಮದುವೆ ಮಾಡಿ ಮುಗಿಸ್ಬಿಟ್ರೆ ನಮ್ಮೆಲ್ಲರ ಜವಾಬ್ದಾರಿನ ಕಳಿಸಿ ಅಲ್ವಾ? ಅಲ್ವಾ ಸಾರು? ಇನ್ಮೇಲೆ ನನ್ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ, ಎಲ್ಲೂ ಹೋಗಲ್ಲಮ್ಮ. ನಿಜವಾಗ್ಲು ನಿಜವಾಗ್ಲು ಒಂದು ಮರ್ತ್ಬಿಟ್ಟಿಯಲ್ಲ. ಏನು ಮಾತು? ನನಗ್ ಮಾಮೂಲು ಕೊಟ್ಟು ಎಷ್ಟು ದಿವಸ ಆಯ್ತು. ಹೋಗು ಹೋಗಲೆ ಹುಚ್ಚಿ ಹೇಳವೇನು ಮನಸ್ಸು ಬಿಚ್ಚಿ, ಮಮತೆಯ ಕಣ್ಣು ಮುಚ್ಚಿ ಮರೆಯುವೆನೆ ನೆನಪಿಚ್ಚಿ, ಮಮತೆಯ ಕಣ್ಣು ಮುಚ್ಚಿ